ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ನಿಮ್ಮ ಮೇಘನಾ ಹಳಿಯಾಳ ಸಾಧಕರ ಜೊತೆ ಜೊತೆಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಫಯಾಜ್ ಅಹಮದ್ ಖಾನ್ ಸರ್ ಅವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದಗಳು ಇತಿಹಾಸ ಸಂಶೋಧಕ ಹಾಗೂ ಸಾಹಿತಿ ಪಾರಂಪರಿಕ ಆಯುರ್ವೇದ ವೈದ್ಯ ಕರುನಾಡು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಪ್ರಾಚೀನ ಮಾನವ ನೆಲೆಗಳ ಸಂಶೋಧಕ ಗಿಡಮೂಲಿಕೆಗಳ ಬಗ್ಗೆ ಅಧ್ಯಯನ ಹಾಗೂ ಪ್ರಾಯೋಗಿಕ ಚಿಕಿತ್ಸೆ ನೀಡುತ್ತಿರುವ ಅದರೊಂದಿಗೆ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಸಂಸ್ಥಾಪಕರು ಹಾಗೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಸದಸ್ಯರೂ ಆಗಿರುವ ಶ್ರೀ ಫಯಾಜ್ ಅಹಮದ್ ಖಾನ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ತಮ್ಮ ಮೂಲಕ ತಮ್ಮಿಂದ ಮತ್ತೊಮ್ಮೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಖಂಡಿತವಾಗಿ ಮೇಡಮ್ ಅವರೇ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಗುಡಿಬಂಡೆ ಫಯಾಜ್ ಅಹಮದ್ ಖಾನ್ ಆದ ನನ್ನ ಹೃದಯಪೂರ್ವಕವಾದಂತಹ ಶಣ್ಣು ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಕಿರುಪರಿಚಯವನ್ನು ಮಾಡಿಕೊಳ್ತಿರುವೆ ನನ್ನ ಹೆಸರು ಫಯಾಜ್ ಅಹಮದ್ ಖಾನ್ ನನ್ನ ಕಾವ್ಯನಾಮ ಗುಡಿಬಂಡೆ ಫಯಾಜ್ ಅಹಮದ್ ಅಂತಂದು ಇದೆ ನಾನು ಸಾಹಿತಿಯಾಗಿ ಮತ್ತು ಒಬ್ಬ ಸಂಶೋಧಕನಾಗಿ ಮತ್ತು ಒಬ್ಬ ಪಂಡಿತನಾಗಿ ಗುರುತಿಸ್ಕೊಳ್ಳುವುದಕ್ಕೆ ಮುಂಚೆ ನನ್ನ ಒಂದು ಜೀವನ ಹೇಗಿತ್ತು ಮತ್ತು ಯಾವ ರೀತಿ ಇತ್ತು ಅನ್ನೋದನ್ನು ತಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತಿದ್ದೀನಿ ಆದ್ಮೇಲೆ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಅನ್ನೋ ಒಂದು ಕುಗ್ಗ್ರಾಮದಲ್ಲಿ ಇದ್ದೆ ಅಪ್ಪ ಸ್ಕೂಲ್ ಟೀಚರ್ ಆಗಿದ್ದರು ಆದರೂ ಕೂಡ ತುಂಬ ಕುಟುಂಬ ಅಂತಂದೇ ಹೇಳಬೇಕು ಒಂಬತ್ತು ಮಕ್ಕಳು ಒಂಬತ್ತು ಮಕ್ಕಳನ್ನ ಓದಿಸೋದನ್ನೇ ಮುಖ್ಯವಾಗಿ ಒಂದು ಗುರಿ ಇಟ್ಕೊಂಡಿದ್ರು ಅಪ್ಪ ಯಾರಿಗೂ ಯಾವತ್ತಿಗೂ ಓದಿಂದ ವಿಮುಖನಾಗಿ ಮಾಡಲಿಲ್ಲ ಅವ್ರು ಬರ್ತಿರ್ತಕ್ಕಂತಹ ಅಲ್ಪ ಆದಾಯದಲ್ಲೇ ಎಲ್ಲ ಮಕ್ಕಳಿಗೂ ಕೂಡ ಓದಲಿ ಅಂತಂದು ಎಲ್ರಿಗೂ ಕೂಡ ಶಾಲೆಗಳಲ್ಲಿ ಹಾಕಿದರು ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇದ್ದೀವಿ ಐದನೇ ಅವನಾಗಿದ್ದೇನೆ ಮತ್ತು ನಮ್ಮ ಈ ಓದಿನ ಜೊತೆ ಜೊತೆಗೆ ನಮಗೆ ನಮ್ಮ ಸುತ್ತಲಿನ ಒಂದು ಹಳ್ಳಿಯ ಮುಗ್ಧ ವಾತಾವರಣ ಆಗಬಹುದು ಇವೆಲ್ಲ ಕೂಡ ನಮಗೆ ಬದುಕುಗಳನ್ನು ಕಲಿಸ್ತು ಮತ್ತು ಸೌಹಾರ್ದತೆಯನ್ನು ಕಲಿಸ್ತು ಮತ್ತು ಈ ಬಡತನ ಅನ್ನೋದು ಇದೆಯಲ್ಲ ಇದು ನಿಜವಾಗಲೂ ಕೂಡ ಒಂದು ಒಳಗಿನ ಬೇಗುದಿ ಹೊರಗಿಡೋದಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತು ಯಾವ ರೀತಿ ಒಬ್ಬ ಮನುಷ್ಯನಾಗಿ ಮನುಷ್ಯನಾಗಿ ಮಾನವನಾಗಿ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ ಇದು ಬಹಳ ದೊಡ್ಡದು ಇದನ್ನು ಈ ಬಡತನ ನನಗೆ ಕಟ್ಟಿಕೊಡ್ತು ಅಂತಂದು ತಮ್ಮ ಮುಂದೆ ಹೇಳ್ತಿದ್ದೀನಿ ನಮ್ಮ ತಂದೆ ಹೆಸರು ಗೌಸ್ಖಾನ್ ಅಂತಂದು ಮತ್ತು ತಾಯಿ ಜೆಹರಾಬಿ ಅಂತಂದು ಇವರಿಬ್ಬರು ಕೂಡ ಲಿಂಗೈಕರಾಗಿದ್ದಾರೆ ತುಂಬ ಕುಟುಂಬ ಆಗಿತ್ತು ನಾನು ವಾಡ್ದೋಸಹಳ್ಳಿಯಲ್ಲಿ ಒಂದು ಹತ್ತನೇ ತರಗತಿಯವರೆಗೂ ಕೂಡ ಓದಿದೆ ತದನಂತರ ಪಿ ಯು ಸಿ ಗುಡಿಬಂಡೆಯಲ್ಲೂ ಮತ್ತು ಡಿಗ್ರಿ ಡಿಗ್ರಿವರೆಗೂ ಗೌರಿಬಿದ್ನೂರನ್ನ ನ್ಯಾಷನಲ್ ಕಾಲೇಜಲ್ಲಿ ಓದಿ ತದನಂತರ ಎಮ್ ಎವರೆಗೂ ಕುವೆಂಪು ಯೂನಿವರ್ಸಿಟಿಯಲ್ಲಿ ಎಮ್ ಎ ಅನ್ನು ಮುಗಿಸಿದೆ ಈಗ ಪಿ ಹೆಚ್ ಡಿಗೆ ಕಟ್ಟಿದ್ದೀನಿ ಎಸ್ ಎಲ್ ಸಿವರೆಗೂ ಕೂಡ ನನ್ನ ಬಾಲ್ಯ ಜೀವನ ತುಂಬ ಕಹಿಯಾಗಿತ್ತು ಪ್ರತಿ ಶನಿವಾರ ಮತ್ತು ಭಾನುವಾರ ಕೂಡ ನಾವು ಸೌದೆಗೆ ಬೆಟ್ಟಕ್ಕೆ ಹೋಗಿ ಸೌದೆ ತರ್ತಕ್ಕಂಥ ಒಂದು ಇದನ್ನು ಮೈಗೂಡಿಸ್ಕೊಂಡಿದೆ ಯಾಕಂತಂದರೆ ಹಳ್ಳಿಯ ವಾತಾವರಣವೇ ಆಗಿತ್ತು ಮತ್ತು ಹಳ್ಳಿಯ ಆ ಬದುಕೆ ಆಗಿತ್ತು ಎಲ್ಲರೊಂದಿಗೂ ನಾವು ನಮ್ಮೊಂದಿಗೆ ಎಲ್ಲರೂ ಅಂತಂದು ಎಲ್ಲರೊಂದಿಗೂ ಬೆಸೆದು ಬೆಳೆಯುವಂಥ ಒಂದು ಸೌಹಾರ್ದ ವಾತಾವರಣ ಅಲ್ಲಿ ಇತ್ತು ಹಾಗಾಗಿ ನಾವು ಆ ಸಂಸ್ಕೃತಿಯ ಒಳಗೆ ನಮ್ಮನ್ನು ನಾವು ತೊಡು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಬಿಟ್ಟಿವಿ ತದನಂತರ ತೊಂಬತ್ತ ಎರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಾರ್ದೋಸ ಹಳ್ಳಿ ಬಿಟ್ಟು ಆ ಗುಡಿಬಂಡೆಗೆ ಬಂದು ಅದು ಮೂಲ ನಮ್ಮ ಗುಡಿಬಂಡೆ ಪಟ್ಟಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ತಾಲೂಕು ಆಂಧ್ರದ ಗಡಿ ಭಾಗದಲ್ಲಿದೆ ಆ ತಾಲೂಕಿನಲ್ಲಿ ಮತ್ತೆ ನಾವು ಮೂಲ ಸ್ಥಾನಕ್ಕೆ ಸೇರಿಕೊಂಡ್ವಿ ತದನಂತರ ನಮ್ಮ ಪಿ ಯು ಸಿ ಆಯಿತು ಆಮೇಲೆ ಡಿಗ್ರಿಯನ್ನು ಮುಗಿಸಿದ್ದಾಯಿತು ಎಮ್ ಎನ್ನು ಮಾಡಿದ್ದಾಯಿತು ಎಸ್ ಎಲ್ ಸಿ ಯಲ್ಲಿದ್ದಾಗಲೇ ನಮಗೆ ಕನ್ನಡಕ್ಕೆ ಸಿಂಪಿ ಅನ್ನೋ ಒಬ್ಬ ಕನ್ನಡದ ಮಾಸ್ಟ್ರ್ ಇದ್ದರು ಧಾರವಾಡದ ಕಡೆಯವರು ಅವರು ನನ್ನ ಸಾಹಿತ್ಯಿಕವಾದಂತಹ ಒಂದು ಗಮನ ಮತ್ತು ನಾನು ಬರೀತಿರ್ತಕ್ಕಂಥ ಆ ಕಾಲದಲ್ಲಿ ಪಾದ್ಯಗಳಾಗಬಹುದು ಇವೆಲ್ಲವನ್ನು ನೋಡಿ ನನಗೆ ತಿದ್ದಿ ತೀಡಿ ಹೀಗಲ್ಲ ಹೀಗೆ ಅಂತಂದು ಅವರೊಬ್ಬ ನಿಜವಾಗೂ ಕೂಡ ಕೇವಲ ಶಿಕ್ಷಣಕ್ಕೆ ಮಾತ್ರವೇ ಅಲ್ದಿರ ನನ್ನ ಸಾಹಿತ್ಯಿಕವಾಗಿಯೂ ಕೂಡ ಅವರು ನನಗೆ ಗುರುಗಳಾಗಿದ್ದಾರೆ ಈಗಲೂ ಅವ್ರ ಜೊತೆ ನಿಕಟವಾದಂತಹ ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧವನ್ನು ಶಿಷ್ಯರ ಸಂಬಂಧವನ್ನು ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ವರ್ಷ ಅವರು ಎಸ್ ಎಲ್ ಸಿ ನನಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ಎಸ್ ಎಲ್ ಸಿ ಮುಗೀತು ಮುಗಿದ ಕೂಡಲೇ ಮತ್ತೆ ಅವರು ಎಲ್ಲಿ ಹೋದರು ಏನು ಅಂತಂತಂದು ಗೊತ್ತಾಗಲಿಲ್ಲ ಸುಮಾರು ವೃತ್ತಪತ್ರಿಕೆಗಳಲ್ಲೂ ಕೂಡ ನನಗೆ ಸಿಂಪಿ ಸರ್ ಅವರನ್ನು ಅವರು ಎಲ್ಲಿದ್ದಾರೆ ಅವರು ಆ ವಿಳಾಸ ಇನ್ನೊಂದು ಮತ್ತೊಂದು ಅಂತಂದನ್ನು ಹಾಕಿಸ್ದೆ ಆದರೆ ಆ ನಂತರ ಅವರು ಅವರ ಪರಿಚಯವೇ ನನಗೆ ಸಿಗಲಿಲ್ಲ ಆದರೆ ಇತ್ತೀಚೆಗೆ ಮತ್ತೆ ಒಂದು ತಿಂಗಳ ಹಿಂದೆ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಇನ್ನೊಬ್ಬ ಶಿಷ್ಯರು ಸಿಕ್ಕಿ ನನಗೆ ಸರ್ ಅವರ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟರು ಎಷ್ಟು ಅವತ್ತು ಸಂತೋಷ ಆಯಿತು ಅಂತಂದರೆ ಏನೋ ಕಳ್ಕೊಂಡದ್ದು ನನಗೆ ಒಂದು ದೊಡ್ಡ ಒಂದು ನಿಧಿ ಸಿಕ್ಕಂಗೆ ಆವತ್ತು ಆಗಿಬಿಟ್ಟೆ ಈಗ ನಿಕಟವಾಗಿ ಅವ್ರ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದೇನೆ ಈ ಥರ ನನ್ನ ಸಾಹಿತ್ಯಿಕ ಬದುಕನ್ನು ತಿದ್ದಿ ತೀಡಿದಂತಹ ಶ್ರೀಯುತ ಸಿಂಪಿ ಸರ್ ಅವರಿಗೆ ಅವರು ಎಲ್ಲಿದ್ದರೂ ಕೂಡ ಅವರ ಚರಣಗಳಿಗೆ ಪಡಮಟ್ಟು ಹಾಗೆಯೇ ನನ್ನ ಬದುಕಲ್ಲಿ ಸುಮಾರು ಈ ಥರ ನನ್ನ ತಿದ್ದಿ ಬಹಳಷ್ಟು ಇದ್ದಾರೆ ಅಮ್ಮ ಆಗಬಹುದು ಅಪ್ಪ ಆಗಬಹುದು ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮತ್ತು ಸುತ್ತಲಿನ ನಮ್ಮ ನೆಂಟರಾಗ್ಬೋದು ಅಥವಾ ಸುತ್ತಲಿನ ನೆರೆಹೊರೆಯವರಾಗ್ಬೋದು ಎಲ್ಲರೂ ಕೂಡ ಇದರ ಜೊತೆ ಜೊತೆಗೆ ನಮ್ಮ ಹಳ್ಳಿ ವಾತಾವರಣ ಇತ್ತಲ್ಲ ಎಷ್ಟು ಮುಗ್ಧವಾಗಿತ್ತು ಅಂತಂದರೆ ಆ ಹಳ್ಳಿ ವಾತಾವರಣವನ್ನು ನೋಡ್ತಿದ್ದಂಗ್ಲೇ ಕವಿ ಮನಸ್ಸು ಎಲ್ಲೋ ತುಡೀತಿತ್ತು ಮತ್ತು ಎಲ್ಲೋ ಬರೀತಿತ್ತು ಎಲ್ಲೋ ಅದನ್ನು ಹೊರಗಿಕ್ತಿತ್ತು ಈ ಥರದ ಭಾವನೆಗಳು ನಿಜಕ್ಕೂ ಆ ಪ್ರಕೃತಿ ನಮಗೆ ಕಟ್ಟುಕೊಟ್ಟಿತ್ತು ಆದರೆ ಈ ಹೊತ್ತು ಆಧುನಿಕ ಮತ್ತು ಯಾಂತ್ರಿಕೃತ ಬ ಬದುಕುಗಳಿಗೆ ಹೋಗಿ ಹೋಗಿರ್ತಕ್ಕಂಥ ನಾವು ಈ ಜೀವನವನ್ನು ನೆನಪಿಸ್ಕೊಳ್ತೀವಲ್ವಲ್ಲ ಆವಾಗ ಆಗೋ ಅಂಥ ನೋವು ನಿಜಕ್ಕೂ ಕೂಡ ಮರೆಯೋದಿಲ್ಲ ಮರೆಯೋಕ್ಕಾಗೋದಿಲ್ಲ ಅಂಥ ಒಂದು ಗಾಯಗಳನ್ನು ಜಾಗತೀಕರಣ ಇವತ್ತು ಸಹೃದಯರಿಗೆ ಮಾಡಿ ಮಾಡಿಬಿಟ್ಟಿದೆ ಅಂತಂದು ಹೇಳ್ತೀನಿ ಆಕ್ಮೇಲೆ ಹೀಗೆ ಅದ್ರ ಜೊತೆಗೆ ಅಮ್ಮನ ಜೊತೆ ನಾನು ಸೌದೆಗೆ ಹೋಗ್ತಿದ್ದೆ ಅಮ್ಮನ ಜೊತೆ ಸೌದೆಗೆ ಹೋಗ್ತಿದ್ದಾಗೆಲ್ಲ ಕೆಲವು ಕಣಿವೆಗಳ ಹೆಸರುಗಳು ತೆಲುಗಲ್ಲಿ ಹೇಳ್ತಿದ್ರು ಯಾಕಂತಂದರೆ ನಮಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಕೂಗಳತೆಯಲ್ಲಿ ಆಂಧ್ರದ ಗಡಿ ಭಾಗ ಇರೋದರಿಂದ ಹೆಚ್ಚಾಗಿ ನಮ್ಮ ಕಡೆ ತೆಲುಗಿನ ಪ್ರಭಾವ ಜಾಸ್ತಿ ಇತ್ತು ತೆಲುಗಿನ ಪ್ರಭಾವ ಎಷ್ಟಿತ್ತು ಅಂತಂದರೆ ಇತ್ತೀಚೆಗಿನ ಕಾಲಘಟ್ಟದವರೆಗೂ ಕೂಡ ತೆಲುಗಲ್ಲಿ ಹೇಳಿ ತದನಂತರ ಕನ್ನಡದಲ್ಲಿ ಹೇಳಿದ್ರೆ ಮಾತ್ರವೇ ಅರ್ಥವಾಗ್ತಿತ್ತು ಮಕ್ಕಳಿಗೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಉದ್ದದ ಗಡಿ ಭಾಗಕ್ಕಂತಂದರೆ ಕುಪ್ಪಮಿಂದ ಹಿಡಿದು ತುಮಕೂರು ಈ ಗಡಿ ಭಾಗ ಏನಿದೆ ಈ ಉದ್ದದ ಗಡಿ ಭಾಗದವರೆಗೂ ಕನ್ನಡದ ದುಸ್ಥಿತಿ ಅಂದಿನಿಂದ ಇತ್ತೀಚೆಗಿನವರೆಗೂ ಕಾಲಘಟ್ಟದವರೆಗೂ ಕೂಡ ಈ ರೀತಿ ಆಗೋಗಿತ್ತು ಹೀಗೆ ಅಲ್ಲಿ ಶಿಕ್ಷಣವನ್ನು ಪೂರೈಸ್ಕೊಂಡ ನಾವು ಸಾಹಿತ್ಯಿಕವಾಗಿ ಮುಂದುವರಿಯೋದಕ್ಕೆ ಅನೇಕ ಮಹಿಳೆಯರು ಈ ಥರ ನನಗೆ ಅಡಿಪಾಯ ಹಾಕಿದರು ನಂತರ ಗುಡಿಬಂಡೆಯಲ್ಲಿ ಒಬ್ಬ ಸಾಹಿತಿ ಇದ್ದರು ಅವರ ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಆದರೂ ಕೂಡ ನನ್ನ ಮೊದಲ ಕವನ ಸಂಕಲನವನ್ನು ಅವನ್ನ ತಗೊಂಡು ಹೋಗಿ ಕೊಟ್ಟೆ ಕೊಟ್ಟು ಅಕ್ಕ ಇದನ್ನು ಸ್ವಲ್ಪ ತಿದ್ದಿ ಅಥವಾ ಇದರಲ್ಲಿ ಏನು ಹೆಚ್ಚು ಕಡಿಮೆ ಇದೆ ದಯವಿಟ್ಟು ಇದನ್ನು ಸ್ವಲ್ಪ ಇದು ಮಾಡಿಕೊಡಿ ಅಂತಂದರೆ ಅವರು ಎಡಗೈಯಲ್ಲಿ ಹೀಗೆ ತಗೊಂಡಿದ್ದೆ ಕವನ್ ಸಂಕಲನ ಮಗನನ್ನು ಕರೆದು ನೋಡ ಇವ್ರಿಗೆ ನೀನು ಆಗ ಅಂತಂದು ಅಲ್ಲಿ ಅವ್ರು ನನಗೆ ಯಾಕೆ ಆ ರೀತಿ ಹೇಳಿದ್ರು ಅಂತಂದು ಈವತ್ತಿಗೆ ನನಗೆ ಅರ್ಥವಾಗಲಿಲ್ಲ ಆದರೂ ಕೂಡ ನನ್ನೊಳಗೆ ಏನು ಕೊರತೆ ಇದೆ ಅದನ್ನು ನಾನು ಪೂರೈಸ್ಕೊಳ್ಬೇಕು ಅನ್ನೋ ಛಲ ಹುಟ್ಕೊಂತ ಹೊರತು ಅವರು ಈ ಥರ ಮುದ್ರಿಸಿದ್ರು ಅಂತಂದು ನನಗೆ ಯಾವತ್ತೂ ನೋವಾಗಲಿಲ್ಲ ಇದು ನನ್ನಲ್ಲಿ ಒಂದು ಒಂದು ರೀತಿಯಾದಂತಹ ಒಂದು ಛಲ ಹುಟ್ಟೋದಕ್ಕೆ ಕಾರಣವಾಯಿತು ಒಂದು ರೀತಿ ಅವರ ಪ್ರೋತ್ಸಾಹನ ಅಂತಂದು ಹೇಳ್ತೀನಿ ಅವರ ಚರಣೆಗಳಿಗೂ ಕೂಡ ಈ ಮೂಲಕ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ ಈ ಒಂದು ಇದು ತಗೊಂಡು ತದನಂತರ ನಾನು ಹಿಂದಿರುಗಿ ನೋಡಿದ್ದೇ ಇಲ್ಲ ಸಾಹಿತ್ಯಿಕವಾಗಿ ಆಗಲಿ ಅಥವಾ ಸಾಹಿತ್ಯ ನಾನು ಹಿಂತಿರುಗಿ ನೋಡಿದ್ದೇ ಇಲ್ಲ ಸಾಹಿತ್ಯದ ಜೊತೆ ಜೊತೆಗೆ ಆಯುರ್ವೇದ ಪಂಡಿತನಾಗಿಯೂ ಕೂಡ ಮುಂದುವರಿಯೋದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು ಸರ್ ನಿಮ್ಮ ಮಾತನ್ನ ಕೇಳುವಾಗ ನಿಮ್ಮ ಪದ ಬಳಕೆಯನ್ನ ನೋಡುವಾಗ ನಿಜವಾಗ್ಲೂ ನಿಮ್ಗೆ ಸಾಹಿತ್ಯದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ನೀವಾಗ್ಲೇ ಹೇಳದ ಹಾಗೆ ಮನೆಯಲ್ಲಿ ಮಾತಾಡೋ ಭಾಷೆ ಈಗ ತಂದೆ ತಾಯಿ ನಿಮ್ಮ ಹೆಸರೇ ಹೇಳುತ್ತೆ ಆ ಫಯಾಜ್ ಅಹಮದ್ ಖಾನ್ ಅನ್ನುವಾಗ ಸಾಮಾನ್ಯವಾಗಿ ಎಲ್ರ ತಲೆನಲ್ಲೂ ಬರೋದು ಕನ್ನಡ ಬರುತ್ತಾ ಯಾಕಂದ್ರೆ ನಮ್ಮ ಸುತ್ತಮುತ್ತಲೂ ಈಗಿರೋ ಜನರಲ್ಲಿ ಹೆಚ್ಚಾಗಿ ನಾವು ಕನ್ನಡ ಏನೋ ತೊದಲು ನುಡಿ ಅಥವಾ ಏನೋ ಗೊಂದಲಗಳಿರುತ್ತೆ ಆದ್ರೆ ನಿಮ್ಮ ಯಾವ ಮಾತಲ್ಲೂ ಯಾವ ಪದಗಳಲ್ಲೂ ಯಾವುದೇ ಗೊಂದಲ ಇಲ್ಲ ಆಮೇಲೆ ನೀವು ಆಂಧ್ರದ ಗಡಿ ಅಂತ ಹೇಳಿದ್ರಿ ಅದು ಯಾವ ಶಬ್ದದಲ್ಲೂ ಅದು ಅದರ ಒಂದು ನೆರಳು ಸುಳಿಯಲ್ಲ ಅಷ್ಟು ಶುದ್ಧವಾದ ಕನ್ನಡ ಇದೆ ಅಷ್ಟು ಒಳ್ಳೆಯ ಪದ ಬಳಿಕೆಗಳಿದೆ ಈ ಸಾಹಿತ್ಯದ ಜೊತೆ ಜೊತೆಗೆ ಆಯುರ್ವೇದ ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದಕ್ಕಿಂತ ಮುಂಚೆ ಒಂದ್ ಪ್ರಶ್ನೆ ಈಗ ಸಾಹಿತ್ಯ ಅಂತ ಬಂದಾಗ ಎಷ್ಟೋ ಸಂಘಟನೆಗಳಿದೆ ಸರ್ ಆ ಸಂಘಗಳಿವೆ ನೀವು ಯಾವ ಸಂಘಟನೆ ಜೊತೆ ಕೆಲಸ ಮಾಡ್ತಿದಿರಿ ಅಥವಾ ಹೇಗೆ ನಿಮ್ಮ ಸಾಹಿತ್ಯದ ಸಂಘಟನೆಯ ಒಂದು ಜೀವನ ಹೇಗೆ ನಡೀತೀವಿ ಹೇಗೆ ಶುರುವಾಯ್ತು ಈ ಬಗ್ಗೆ ಹೇಳೋದಾದ್ರೆ ನಾನು ಅನೇಕ ರೀತಿಯಾದಂತಹ ಒಂದು ಕವನಗಳಾಗಬಹುದು ಲೇಖನಗಳಾಗಬಹುದು ಸಣ್ಣ ಕಥೆಗಳಾಗಬಹುದು ಮತ್ತು ಕಾದಂಬರಿಗಳಾಗಬಹುದು ಇವೆಲ್ಲ ರೀತಿಯನ್ನು ಬರೆದು ಸುಮಾರು ಒಂದು ಎರಡು ಮೂಟೆಗಾಗುವಷ್ಟು ನಾನು ಇಟ್ಕೊಂಡಿದ್ದೆ ಆದರೆ ಹೇಗೆ ಇದನ್ನು ಎಲ್ಲಿ ಪ್ರಸ್ತುತ ಪಡಿಸ್ಬೇಕು ಅಥವಾ ಇದನ್ನು ಎಲ್ಲಿ ತಗೊಂಡು ಹೋಗಬೇಕು ಅನ್ನೋದನ್ನೇ ನನಗೆ ಗೊತ್ತಾಗ್ತಿರಲಿಲ್ಲ ಆ ಒಂದು ಸಮಯದಲ್ಲಿ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೆದವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಅವರು ನನ್ನನ್ನು ಒಬ್ಬ ಸಾಹಿತಿಯಾಗಿ ಗುರುತಿಸಿದರು ಅದು ಶ್ರೀ ನಿರಂಜನ್ ಅಂತಂದು ಒಬ್ಬ ನಮ್ಮ ಆತ್ಮೀಯರಿದ್ದಾರೆ ಅವರು ಮತ್ತು ಸೈಯದ್ ರಫೀಕ್ ಸರ್ ಅನ್ನೋರು ಇದ್ದಾರೆ ಇವರಿಬ್ಬರು ನನ್ನನ್ನು ವೇದಿಕೆಗೆ ತರುವಂಥ ಕಾರ್ಯಕ್ರಮವನ್ನು ಮಾಡಿದ್ರು ಎರಡು ಮೂಟೆಯಷ್ಟು ನಾನು ಬರೆದಿಟ್ಟಿದ್ದೆ ಆದರೆ ಅಮ್ಮನಿಗೆ ಸ್ವಲ್ಪ ಆಗಿದ್ದರಿಂದ ಅಮ್ಮನಿಗೆ ಗೊತ್ತಿಲ್ಲದಿರೇ ಈ ಎರಡು ಮೂಟೆಗಳಷ್ಟು ನಾನು ಸಾಹಿತ್ಯವನ್ನು ರದ್ದಕ್ಕಾಗದವರಿಗೆ ಹಾಕಿಬಿಟ್ಟಿದ್ರು ಸುಮಾರು ಮೂರು ತಿಂಗಳು ಸೈಕಲ್ ಹಾಕ್ಕೊಂಡು ನಾನು ಅಲಿದ ನಮ್ಮ ತಾಲೂಕಿನ ಊರಿಲ್ಲ ಎಲ್ಲೆಲ್ಲಿ ಹೋಗಿರ್ಬೋದು ಈ ರದ್ದಿ ಪೇಪರ್ ಅವರು ಅಂತಂದು ಹುಡುಕಿ 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 ಮೂರು ತಿಂಗಳು ಹುಡುಗಿದೆ ಒಂದು ಕಡೆಯೂ ಸಿಗಲಿಲ್ಲ ಇನ್ನು ಅಮ್ಮ ಗೊತ್ತಿಲ್ಲ ಪಾಪ ಹಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಹೀಗಾಗಿ ಅವೆಲ್ಲನೂ ಕೆಲವು ನೆನಪಿದ್ದಷ್ಟು ಮತ್ತೆ ಬರ್ಕೊಂಡೆ ಇನ್ನು ನೆನಪಿಲ್ದಿರೋ ಹೊಟ್ಟೋದು ನಂತರ ಒಂದು ವರ್ಷದ ನಂತರ ಗೌರಿಬಿದನೂರು ತಾಲೂಕಲ್ಲಿ ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು ಚಾ ಕುಡಿತಾ ಅಲ್ಲಿ ಒಂದು ಪಕೋಡ ತಿನ್ನೋಕೆ ಹೋದಾಗ ಅಲ್ಲಿ ಸಿಕ್ಕಿದವು ಕೆಲವು ಅಷ್ಟೊತ್ತಿಗೆಲ್ಲ ಮುಗಿದಾಗಿದ್ದವು ಒಂದು ವರ್ಷ ಈ ಥರ ನನ್ನ ಸಾಹಿತ್ಯದ ಸಂಪತ್ತೆಲ್ಲ ಹೊರಟಾಯಿತು ತದನಂತರ ಸಿಕ್ಕಿದ್ದಂತಹ ಆ ಒಂದು ಇದನ್ನೇ ಇಟ್ಕೊಂಡು ಅದ್ರ ಜೊತೆಗೆ ಮತ್ತೆ ಸಾಹಿತ್ಯದ ಕಾರ್ಯವನ್ನು ಮುಂದುವರಿಸಿದೆ ಮೇಡಮ್ ಅವರೇ ಬರವಣಿಗೆಯನ್ನು ಹೇಗೆ ಹೆಸರಂದ್ರೆ ಈಗ ಕವಿ ಸಮಯ ಅಂತ ಇರುತ್ತೆ ಅಂದ್ರೆ ಕವಿ ಆ ಇದೇ ಸಮಯಕ್ಕೆ ಬರಿಬೇಕು ಅಂತಿರಲ್ಲ ಅವನಿಗೆ ಮನ್ಸು ಬಂದಾಗ ನೀವು ಬಾಲ್ಯವನ್ನ ಮಾತಾಡ್ತಾ ಹೇಳಿದ್ರಿ ಅಂದ್ರೆ ಆ ಮುಗ್ಧತನ ಇತ್ತು ಆ ಬಾಲ್ಯದಲ್ಲಿ ಆ ಒಂದು ಪರಿಸರ ಹಾಗಿತ್ತು ನಮ್ಮ ಜನರು ಹೀಗಿದ್ರು ಊರ್ ಹೀಗಿತ್ತು ಅಂತ ಮಾತಾಡ್ತಿರೋವಾಗ ಆ ಕವಿ ಮನಸ್ಸು ಅಲ್ಲಿ ಕಾಣುತ್ತೆ ಆ ಕವಿಯ ದೃಷ್ಟಿಕೋನ ಅಲ್ಲಿ ಕಾಣುತ್ತೆ ಅಂದ್ರೆ ಕವಿ ಒಂದು ಕವಿ ತನ್ನ ಸುತ್ತಮುತ್ತಲಿರುವ ಪ್ರದೇಶವನ್ನ ಅಥವಾ ಪರಿಸರವನ್ನ ಯಾವ ರೀತಿಯಾಗಿ ನೋಡ್ತಾನೆ ಅಂತ ಸೊ ನೀವು ಹೇಗೆ ಸರ್ ಅಂದ್ರೆ ಅದು ಯಾವ್ದೋ ಒಂದು ಕ್ಷಣಕ್ಕೆ ಬಂತು ಅಂತ ಬರೆಯೋರ ಅಥವಾ ಅದನ್ನ ನೀವು ಸೃಷ್ಟಿಸಿಕೊಂಡು ಅಥವಾ ಅದಕ್ಕೆ ಸಮಯವನ್ನು ನೀಡಿ ಕೂತು ಬರಿತಿದ್ರ ಹೇಗೆ ಸರ್ ಮೇಡಮ್ ಅವರೇ ಈ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಕವಿ ಅಥವಾ ಸಾಹಿತಿ ಆದವನಿಗೆ ಅಥವಾ ಒಬ್ಬ ಬರಹಿಗನಿಗೆ ನಿಖರವಾದಂತಹ ಸಮಯ ಸಂದರ್ಭಗಳು ಇರೋದಿಲ್ಲ ಆತನ ಕಣ್ಣು ಮನಸ್ಸು ಎಲ್ಲವೂ ಕೂಡ ಸುಪ್ತವಾಗಿ ಸದಾ ಜಾಗೃತಾವಸ್ಥೆಯಲ್ಲೇ ಇರಬೇಕಾಗತ್ತೆ ಯಾಕಂತಂದರೆ ಒಂದು ಆಗ್ಬೋದು ಅಥವಾ ಒಂದು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಆಗ್ಬೋದು ಈವೆನ್ ಶೌಚಾಲಯದಲ್ಲಿ ಕೂತಿದ್ದಾಗಲೂ ಕೂಡ ನೆನಪಿಗೆ ಬರ್ತಕ್ಕಂತಹ ಒಂದು ಕವನ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಅದನ್ನು ದಾಖಲೀಕರಣ ಮಾಡ್ತಾರಲ್ಲ ಅದು ನಿಜವಾಗಿಯೂ ಕೂಡ ಒಬ್ಬ ಸಾಹಿತ್ಯಗಾರನಿಗೆ ಅಥವಾ ಒಬ್ಬ ಬರಹಿಗನಿಗೆ ಇರಬೇಕಾದಂತಹ ಮೂಲಭೂತವಾದಂಥ ಒಂದು ಅಂಶ ಈ ರೀತಿಯ ಒಂದು ಅಂಶಗಳು ಮತ್ತು ಸುತ್ತಲಿನ ನಮ್ಮ ಊರಿನ ಸುತ್ತಲಿರ್ತಕ್ಕಂಥ ಪ್ರಕೃತಿ ನನ್ನ ಮೇಲೆ ಗಾಢವಾದಂಥ ಪರಿಣಾಮ ಬೀರ್ತು ಮೇಡಮ್ ಅವರೇ ಇದರ ಜೊತೆಗೆ ಆಗಲೇ ಹೇಳಿದಂಗೆ ನಾನು ಅನೇಕ ಕನ್ನಡ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡೆ ಯಾವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಸಮ್ಮೇಳನಗಳಲ್ಲಿ ನನ್ನನ್ನು ಒಬ್ಬ ಸಾಹಿತಿಯಾಗಿ ಗುರುತಿಸಿದ್ರು ಅಲ್ಲಿಂದ ಆಚೆಗೆ ನಾನು ಹಿಂದಿರುಗಿ ನೋಡಿದ್ದು ಇಲ್ಲ ಈ ರೀತಿಯಾಗಿ ಒಬ್ಬ ಕವಿಯಾಗಿ ಒಬ್ಬ ವಿಮರ್ಶಕನಾಗಿ ಮತ್ತು ಒಬ್ಬ ಲೇಖಕನಾಗಿ ಎಲ್ಲ ರೀತಿಯ ಪ್ರಕಾರಗಳಲ್ಲೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡೆ ಮೊದಲಿನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿದ್ದೆ ತದನಂತರ ಸಿರಿಗನ್ನಡ ವೇದಿಕೆಯ ಪ್ರಧಾನ ಸಂಚಾಲಕನಾಗಿ ಕೆಲಸ ಮಾಡಿದೆ ಆದ ನಂತರ ವಚನ ಸಾಹಿತ್ಯ ಪರಿಷತ್ತಿನ ತಾಲೂಕು ಪ್ರಧಾನ ಸಂಚಾಲಕನಾಗಿ ಕೂಡ ಕೆಲಸ ಮಾಡಿದೆ ಅದಾದ ನಂತರ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದೆ ಈಗಲೂ ಕೂಡ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿ ಗುರುತಿಸ್ಕೊಂಡಿದ್ದೀನಿ ಈ ಪದವಿ ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸುತ್ತೂರು ಸಂಸ್ಥಾನದಲ್ಲಿ ಮೈಸೂರು ಹತ್ರ ಅಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಒಂದು ಕಾರ್ಯಾಗಾರದಲ್ಲಿ ನನಗೆ ಅವರು ಈ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ಅಲ್ಲಿಂದ ಆಚೆಗೆ ನನಗೆ ಬಹಳಷ್ಟು ಬಸವ ಧರ್ಮದ ಇದು ನನಗೆ ಪ್ರೇರಣೆಯಾಯಿತು ಅವರ ಅನೇಕ ಚಿಂತನೆಗಳನ್ನು ನಾನು ನನ್ನೊಳಗೆ ಅಳವಡಿಸ್ಕೊಂಡಿದ್ದೀನಿ ಮೇಡಮ್ ಅವರೇ ಈ ರೀತಿಯಾಗಿ ಬೆಳೆದಂತಹ ನನ್ನ ಸಾಹಿತ್ಯ ತದನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಉಂಟಾದಂತಹ ಅನೇಕ ಗೊಂದಲಗಳು ನನಗೆ ಒಂದು ರೀತಿಯಾದಂತಹ ಮನಸ್ಸನ್ನು ಇದು ಮಾಡಿತು ತದನಂತರ ಭಾರತೀಯ ಸೃಜನಶೀಲ ಸಾಹಿತ್ಯ ಪರಿಷತ್ತಿನ ಒಂದು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದೆ ಅದಾದ ನಂತರ ಸ್ವಂತವಾದಂತಹ ನಮ್ಮದೇ ಒಂದು ಸಂಘಟನೆಯನ್ನು ಹುಟ್ಟು ಹಾಕಬೇಕು ಅಂತಂದು ಮನಸ್ಸಾಗಿ ಕರುನಾಡ ಸಾಹಿತ್ಯ ಪರಿಷತ್ತು ಅನ್ನುವ ಒಂದು ಪರಿಷತ್ತನ್ನು ಹುಟ್ಟು ಹಾಕಿದ್ವಿ ಇದರಲ್ಲಿ ನಾನು ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷನಾಗಿ ಈಗಲೂ ಕೂಡ ಮುಂದುವರಿತಿದ್ದೀನಿ ಮೇಡಮ್ ಅವರು ಖುಷಿ ಖುಷಿಯಾಗುತ್ತೆ ಸರ್ ಅಂದರೆ ಸಾಲು ಸಾಲು ಪಟ್ಟಿಗಳೇ ಇದೆ ಈ ಸಾಧನೆಯ ಒಂದು ಶಿಖರ ಅಂತಾನೆ ಹೇಳ್ಬಹುದು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನೀವು ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆದಿರೋದು ಖುಷಿ ಆಗ್ತಾ ಇದೆ ನೀವು ಸಾಹಿತ್ಯದ ಜೊತೆಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಆಯುರ್ವೇದದ್ದು ಅಥವಾ ಈಗ ಮಾನವನ ನೆಲೆಗಳ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀರಿ ಗಿಡಮೂಲಿಕೆಗಳ ಬಗ್ಗೆ ಸರಿ ಅದ್ರ ಬಗ್ಗೆ ಸ್ವಲ್ಪ ನಮ್ ವೀಕ್ಷಕರಿಗೆ ತಿಳಿಸ್ತೀವಿ ಖಂಡಿತ ಮೇಡಮ್ ಅವ್ರೆ ಆಯುರ್ವೇದ ಇದು ಪಾರಂಪರಿಕವಾದಂತಹ ಅನುವಂಶೀಯ ವೈದ್ಯ ಪದ್ಧತಿ ನಮಗ್ ಬಂದಿತ್ತು ಮೂಲತಃ ಉರ್ದು ಮಂಥದಿಂದ ಬಂದಿರತಕ್ಕಂಥ ನಾನು ಉರ್ದು ಭಾಷೆ ಕಲೀಲಿಲ್ಲ ಆದರೆ ಉರ್ದು ಭಾಷೆ ಕಲಿಯಿಲ್ಲ ನನಗೆ ಉರ್ದು ಬರ್ತಿರ್ಲಿಲ್ಲ ಆದರೂ ಕೂಡ ನನ್ನ ಅಜ್ಜ ಅಜ್ಜಿ ಇವರೆಲ್ಲರೂ ಕೂಡ ಉರ್ದು ಭಾಷೆಯಲ್ಲಿ ಪರಿಣಿತರಾಗಿದ್ದು ನನಗೆ ಯಾಕೋ ಅವರು ಕಲಿಸ್ಲಿಲ್ಲ ಸರಿ ಹೋಯಿತು ಅಂತಂದು ಅದರಲ್ಲಿ ಇರ್ತಕ್ಕಂಥ ನನ್ನ ಅಭಿಲಾಷೆ ನನಗೆ ಕೊನೆ ಆಗಲಿಲ್ಲ ಸರಿ ಆಯಿತು ಅಂತಂದು ಮೂವತ್ತು ಮೂರನೇ ತಲೆಮಾರು ನನ್ನದು ಆಯುರ್ವೇದದಲ್ಲಿ ಮೂವತ್ತು ಮೂರನೇ ತಲೆಮಾರು ನಂದು ಇದರ ಬಗ್ಗೆ ಇನ್ನೂ ಹಿಂದಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಒಂದು ಮನೆತನದ ಇತಿಹಾಸ ನೋಡೋದಾದರೆ ಸಾವಿರದ ಐನೂರ ಮೂವತ್ತರಲ್ಲಿ ಹುಮಾಯುನ್ ಅವರು ದಿಲ್ಲಿಯ ಸಿಂಹಾಸನವನ್ನು ಏರಿರ್ತಾರೆ ಆವಾಗ ಅಲ್ಲಿಗೆ ಸಿಕಂದರ್ ಸೂರ್ ಅನ್ನೋ ಒಬ್ಬ ಆಫ್ಘನ್ ದೊರೆ ಬರ್ತಾರೆ ಆಫ್ಘನ್ ದೊರೆಯಿಂದ ಪದಚ್ಯುತನಾಗಿ ಹುಮಾಯುನ್ ಕಾಡು ಮೇಡಲ್ಲಿ ಅಲೀತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಅದೇ ಒಂದು ದಂಡು ಆಫ್ಘನ್ ಕಡೆಯಿಂದಂತಹ ಬಂದಂತಹ ಒಂದು ದಂಡು ಅವರಿಗೆ ಸಿಗುತ್ತೆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ಥರ ಆ ಒಂದು ಆಫ್ಘನ್ ದಂಡು ಹುಮಾಯುನಿಗೆ ಸಿಕ್ಕಿ ಅವರ ಒಂದು ಸಹಾಯದಿಂದ ಮತ್ತೆ ಹುಮಾಯುನ್ ಸಾವಿರದ ಐನೂರ ಮೂವತ್ತ ಐದರಲ್ಲಿ ದಿಲ್ಲಿಯ ಸಿಂಹಾಸನದ ಗದ್ದಿಗೆಯನ್ನು ಏರ್ತಾರೆ ಒಂದು ವೇಳೆ ಈ ಕಾಲಘಟ್ಟದಲ್ಲಿ ಹುಮಾಯುನ್ ಮೊಘಲ್ ದೊರೆಯಾಗಿ ಬರಲಿಲ್ಲ ಅಂತಂದರೆ ಸಂಪೂರ್ಣವಾದಂಥ ಭಾರತದ ಇತಿಹಾಸವೇ ಬದಲಾಗ್ತಿತ್ತು ಈ ಒಂದು ಅವರಿಗೆ ಸಹಾಯ ಮಾಡಿದಂತಹ ಈ ತುಕಡಿಯ ಸೇನಾ ಮುಖ್ಯಸ್ಥನಾಗಿ ಖಾನ್ ಅನ್ನೋರು ಇರ್ತಾರೆ ಆ ಖಾನ್ರನ್ನು ಇವರು ತಮ್ಮ ಒಬ್ಬ ಸೇನಾಧ್ಯಕ್ಷನಾಗಿ ತೆಗೆದುಕೊಂಡು ಹುಮಾಯನ್ ಅವರು ಯುದ್ಧದ ನಂತರ ಬೊಕ್ಕಸ ಬರದಾಗಿರುತ್ತೆ ಅದನ್ನು ತುಂಬಬೇಕಲ್ಲ ಅದಕ್ಕಾಗಿ ದಕ್ಷಿಣ ಭಾರತದ ಮೇಲೆ ಅವ್ರನ್ನ ದಂಡಯಾತ್ರೆಗೆ ಕಳಿಸ್ತಾರೆ ಹೀಗೆ ಬಂದಂತಹ ಖಾನ್ ತನ್ನ ಸೇನಾ ತುಕಡಿ ಎಂಬತ್ತು ಸಾವಿರ ಸೇನೆಯನ್ನು ತೆಗೆದುಕೊಂಡು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡ್ತಾ ಬಿಜಾಪುರವನ್ನು ದಾಟಿ ಹಾಗೆಯೇ ಈ ಕಡೆ ಬರ್ತಾ ಬರ್ತಾ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಯಲಹಂಕ ಮತ್ತು ದೇವನಹಳ್ಳಿ ನಂದಿದುರ್ಗ ಹೀಗೆ ಎಲ್ಲವನ್ನು ಅವರು ಆಕ್ರಮಣ ಮಾಡ್ತಾ ಅವರೆಲ್ಲ ರಾಜರನ್ನು ಅವರು ಸೋಲಿಸ್ಕೊತ ನಂದಿದುರ್ಗಕ್ಕೆ ಬಂದು ಅದ ನಂತರ ಬಂಡೆಗೆ ಬರ್ತಾರೆ ಬಂಡೆಗೆ ಬಂದ ನಂತರ ಅಲ್ಲಿ ಆ ಕಾಲಘಟ್ಟದಲ್ಲಿದ್ದಂತಹ ಒಬ್ಬ ಸಮರ್ಥವಾದಂತಹ ಒಬ್ಬ ದೊರೆ ಅಂತಂದರೆ ಇಮ್ಮಡಿ ಬೈರೇಗೌಡ ಇಮ್ಮಡಿ ಬೈರೇಗೌಡ ಮತ್ತು ಖಾಸಿಮ್ ಖಾನ್ರು ಇವರಿಬ್ಬರು ಕೂಡ ಆತ್ಮೀಯರಾಗಿ ಅಲ್ಲಿ ಒಂದು ಗುಡಿಬಂಡೆಯಲ್ಲಿ ಒಂದು ನರಸಿಂಹಸ್ವಾಮಿ ದೇವಾಲಯದ ಪೌಳಿ ಗೋಡೆ ಮತ್ತು ಗೋಪುರಗಳನ್ನು ಕಟ್ಟಿಸಿದಂತಹ ಉಲ್ಲೇಖ ಅಲ್ಲಿದೆ ಹಾಗೆ ಇಲ್ಲಿ ಉಳಿದು ಹೋದಂತಹ ಕಾಸಿಂಖಾನ್ ಖಾನನ ಸಂತತಿ ನಾವು ಈಗ ನಾನು ಮೂವತ್ತು ಮೂರನೇ ತಲೆಮಾರು ಅಂತಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್ ಅವರೇ ಅಲ್ಲಿಂದ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ಇಟ್ಟಿದ್ದೀನಿ ಇದ್ರ ಬಗ್ಗೆನೇ ಲಕ್ಷ್ಮಿ ಅನ್ನೋ ಒಂದು ನನ್ನ ಕಾದಂಬರಿ ಅಥವಾ ಗುಡಿಬಂಡೆ ಭೈರಗೌಡನ ಪಾಳ್ಯಪಟ್ಟು ಅನ್ನುವಂತಹ ಒಂದು ನನ್ನ ಐತಿಹಾಸಿಕ ಕಾದಂಬರಿ ಒಳಗೆ ಇದನ್ನು ಸಂಪೂರ್ಣವಾಗಿ ದಾಖಲೆ ಮಾಡಿದ್ದೀನಿ ಮೇಡಮ್ ಇತಿಹಾಸ ಅಂತ ಬಂದರೆ ಅದು ಮುಗಿಯೋದೇ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಇತಿಹಾಸ ನಮ್ಮ ಈ ಭಾರತದ್ದು ಅಹ್ ಪ್ರತಿಯೊಂದರಲ್ಲೂ ಒಂದೊಂದು ಕಥೆಗಳಿದೆ ಪ್ರತಿಯೊಂದರಲ್ಲೂ ಒಂದು ಸಾಧನೆಯನ್ನ ಹೇಳುತ್ತೆ ಅಷ್ಟು ವಿಜೃಂಭಿಸುತ್ತಿದ್ದ ನಮ್ಮ ಒಂದು ದೇಶ ಆ ನಮ್ಮ ರಾಜರು ನಮ್ಮ ರಾಜ ಮನೆತನಗಳು ಹಾಗೆ ನಮ್ಮ ಶಾಸನಗಳು ನಿಜವಾಗ್ಲೂ ನಮ್ಮ ದೇಶ ಅಂತ ತಗೊಂಡ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ನಾವು ಭಾರತದವರು ಅಂತ ಹೇಳೋದಕ್ಕೆ ಈ ತರದ ಒಂದು ಇತಿಹಾಸದ ಜೊತೆ ನೀವು ಪ್ರಕೃತಿಯ ಮಡಿಲಲ್ಲಿ ತುಂಬಾ ಸೇವೆ ಮಾಡ್ತಿದ್ರ ಅಂತ ಕೇಳಿದೆ ನಾನು ನಂಗೆ ನಿಜವಾಗ್ಲೂ ನಿಮ್ಮ ಮಾತನ್ನ ಕೇಳುವಾಗ ಅಥವಾ ನಿಮ್ಮ ಜೀವನ ಶೈಲಿಯನ್ನ ನೋಡುವಾಗ ಆ ಕುವೆಂಪು ಅವರ ಒಂದು ಗೀತೆ ನೆನಪಾಗುತ್ತೆ ಮಾಡಿದನು ರಸವಶನಾಗುತ ಕವಿಯದ ನೋಡಿದನು ಅಂತ ಅಂದ್ರೆ ಆ ಹಾಡಿನ ಹಾಗೆ ನೀವು ಒಂದು ಕಡೆ ಸಾಹಿತ್ಯವನ್ನ ಒಗ್ಗೂಡಿಸಿಕೊಂಡಿದ್ದೀರಾ ಆ ಸಾಹಿತ್ಯದ ಜೊತೆ ಕಾಡು ಮೇಡುಗಳನ್ನ ಸುತ್ತುತ್ತೀರಾ ಆ ಕಾಡಿನಲ್ಲೂ ಸಾಹಿತ್ಯವನ್ನ ಹುಡುಕ್ತೀರಾ ಗಿಡಮೂಲಿಕೆಗಳನ್ನ ಹುಡುಕ್ತೀರಾ ಔಷಧಿಗಳನ್ನ ಹುಡುಕ್ತೀರಾ ಆ ಔಷಧಿಗಳಲ್ಲೂ ಅಕ್ಷರಗಳನ್ನು ಕಾಣ್ತೀರಾ ಒಂಥರ ವಿಚಿತ್ರವಾದ ಜೀವನ ವಿಶೇಷವಾದ ಜೀವನ ಶೈಲಿ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಸಾಹಿತ್ಯವನ್ನ ಮಾತ್ರ ಒಗ್ಗೂಡಿಸಿಕೊಂಡಂತಹ ಜನರು ಇದ್ದಾರೆ ಸಾಹಿತ್ಯದ ಜೊತೆ ಈ ಥರ ಪ್ರಕೃತಿಯಲ್ಲೂ ತಮ್ಮ ಸೇವೆಯನ್ನು ಸಲ್ಲಿಸೋರು ಅಥವಾ ಪ್ರಕೃತಿಯಲ್ಲಿ ಆ ಆಪ್ತವಾದ ಸಂಬಂಧವನ್ನ ಇಟ್ಕೊಂಡವರು ಬಹಳ ಕಡಿಮೆ ಇತ್ತೀಚಿಗಂತೂ ನಾವು ಕಾಡು ಮೇಡುಗಳನ್ನು ನೋಡೋದು ಬಹಳ ಕಡಿಮೆ ಈಗ ನಾವು ಬೆಂಗಳೂರು ಅಂತೂ ಬಂದರೆ ಆ ಕಾಡು ನಿಮ್ ಕಾಣದೇ ಇಲ್ಲ ಒಂದ್ಸತಿ ನಾವು ಬೆಂಗಳೂರು ಎಂಟ್ರ್ ಆದ್ರೆ ನಮ್ ಕಾಡು ಅನ್ನೋದೇ ಗೊತ್ತಾಗಲ್ಲ ಬೆಂಗಳೂರನ್ನ ದಾಟಿದ ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಹಸಿರು ಕಾಣುತ್ತೆ ಅಲ್ಲಲ್ಲಿ ಗಿಡಗಳು ಕಾಣುತ್ತೆ ಈಗ ನೀವು ಆಯುರ್ವೇದ ಕೂಡ ಮಾಡ್ತಾ ಇದ್ದೀರಾ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರಾ ಸರ್ ಆ ಸೇವೆ ಹೇಗ್ ನಡೀತಾ ಇದೆ ನಿಮ್ದು ಹಾ ಮೇಡಮ್ ಅವ್ರಿ ಆಯುರ್ವೇದದ ಸೇವೆ ಅದು ನಿರಾತಂಕವಾಗಿ ನಡೀತಿದೆ ಅಂತಂದ್ಲೇ ಹೇಳ್ತೀನಿ ಯಾಕಂತಂದ್ರೆ ಆಯುರ್ವೇದ ಯಾವಾಗ ನಮ್ಮ ತಾತ ಮುತ್ತಾತಂದ್ರಿಂದ ಹಿಡಿದು ಅದು ಪಾರಂಪರಿಕವಾಗಿ ಬರ್ತಿರೋದು ಅವರು ಕಲಿಸಲಿಲ್ಲ ಅಂತಂದು ನನಗೆ ಬೇಸರವಾಗಲಿಲ್ಲ ಆದರೆ ಅದರಲ್ಲಿ ಎಲ್ಲೆಲ್ಲಿ ಆಯುರ್ವೇದ ಪಂಡಿತರು ಇದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಗಮನ ಹೋಯಿತು ಹೀಗೆ ಹೋದಂತಹ ಗಮನ ಇಡೀ ದೇಶ ಸುತ್ತಾಡೋ ಥರ ಮಾಡ್ತು ನನಗೆ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲೇ ಎಲ್ಲೆಲ್ಲಿ ಆಯುರ್ವೇದ ಪಂಡಿತರು ಇದ್ದಾರೆ ಅಂತಂದು ಹೋಗಿ ಅಲ್ಲೆಲ್ಲ ಹುಡುಕಾಡ್ತಾ ಅವ್ರ ಜೊತೆಗೆ ಸಂವಾದಗಳನ್ನು ಮಾಡ್ತಾ ಮತ್ತು ತತ್ವಜ್ಞಾ ಜ್ಞಾನಿಗಳಾಗಬಹುದು ಅಥವಾ ತತ್ವಚಿಂತಕರಾಗಬಹುದು ಈ ಥರ ಗುರುಗಳಾಗಬಹುದು ಮತ್ತು ಮಠಾಧೀಶರಾಗಬಹುದು ಈ ಥರ ಎಲ್ಲ ಕಡೆಯೂ ಹೋಗಿ ಆಯುರ್ವೇದದ ಬಗ್ಗೆ ಅವ್ರಿಗೆ ಯಾವ ರೀತಿಯ ಜ್ಞಾನ ಇದೆ ಇವುಗಳನ್ನು ಹುಡುಕೋದಕ್ಕೆ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಮತ್ತು ಬಹಳಷ್ಟು ಕಡೆ ಸಫಲನೂ ಆದೆ ಎಲ್ಲ ಗುರುಗಳು ನನ್ನ ಒಂದು ಈ ತುಡಿತವನ್ನು ನೋಡಿ ತಮಗೆ ತಿಳಿದಂತಹ ಒಂದು ಜ್ಞಾನವನ್ನು ನಾನು ತಲೆಗೆ ತುಂಬಿದ್ರು ಈ ಥರ ಆಮೇಲೆ ನಾನು ಆಯುರ್ವೇದದಲ್ಲಿ ಅನೇಕ ಈ ಮಹಿಳೆಯರ ಒಂದು ಅನುಭವಗಳನ್ನು ತೆಗೆದುಕೊಂಡು ತದನಂತರದಲ್ಲಿ ನ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮ ಅನ್ನೋ ಒಂದು ಆಶ್ರಮವನ್ನು ಕಡಿದೆ ಈ ಆಶ್ರಮದ ಶಾಖೆಗಳು ಇಡೀ ರಾಜ್ಯದಲ್ಲೇ ಇದ್ದವು ಬೆಳಗಾಮಲ್ಲಿತ್ತು ಭೇಂಡಿ ಬಜಾರಲ್ಲಿ ಮತ್ತು ತೆಲಗಿಯಲ್ಲಿತ್ತು ಮತ್ತು ದಾಂಡೇಲಿಯಲ್ಲಿತ್ತು ಹಾಗೂ ಧಾರವಾಡದಲ್ಲಿತ್ತು ಸವದತ್ತಿಯಲ್ಲಿತ್ತು ಈ ಥರ ಎಲ್ಲ ಕಡೆನೂ ಇತ್ತು ಈ ಅಲ್ಲೆಲ್ಲ ಮುಟ್ಟೋದಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತಂದ್ರೆ ನನ್ನ ಶಿಷ್ಯರು ಒಂದು ಸಾವಿರದ ಮುನ್ನೂರ ಎಂಬತ್ತೆರಡು ಜನ ಶಿಷ್ಯರನ್ನು ನಮ್ಮ ಆಯುರ್ವೇದ ಆಶ್ರಮ ಹೊಂದಿದೆ ಇಲ್ಲಿ ವಿದ್ಯೆ ಕಲ್ತಂತಹ ನಮ್ಮ ಶಿಷ್ಯರು ಆಯುರ್ವೇದ ಜ್ಞಾನವನ್ನು ಪಡೆದು ಎಲ್ಲಾ ಕಡೆ ದೇಶದ ನಾಲ್ಕು ದಿಕ್ಕುಗೂ ನಾಲ್ಕು ದಿಕ್ಕಲ್ಲ ದಶ ದಿಕ್ಕುಗೂ ಹಚ್ಚಿ ಹೋಗಿದ್ದಾರೆ ಅದಕ್ಕಿಂತ ಖಂಡಿತ ಮೇಡಮ್ ನನಗೆ ನೀವು ಆಶ್ರಮ ಅಂತ ಹೇಳಿದ್ರೆ ಹೌದು ಮೇಡಮ್ ಸಾಮಾನ್ಯವಾಗಿ ನನ್ ಅಂದ್ರೆ ನನ್ಗೊಂದು ಕುತೂಹಲಕ್ಕಾಗಿ ನಾನು ಕೇಳ್ತಾ ಇರೋದು ಈಗ ಆಶ್ರಮ ಆಗಿರಬಹುದು ಗುರುಕುಲ ಆಗಿರಬಹುದು ಈ ಪದಗಳನ್ನ ಈ ವಾಕ್ಯವನ್ನ ಕೇಳುವಾಗ ಈ ಶಬ್ದವನ್ನ ಕೇಳುವಾಗಲೇ ಒಂಥರ ಅಂದ್ರೆ ವಿಭಿನ್ನ ಅಂತ ಅನ್ಸುತ್ತೆ ಸಾಮಾನ್ಯವಾಗಿ ಆಶ್ರಮ ಅಂತ ಬಂದಾಗ ಅದು ಒಂದು ದೇವರ ಸನ್ನಿಧಿನೋ ಅಥವಾ ನಾವೇನೋ ಬೇರೆ ನಾವ್ ಯಾವ ರೀತಿ ಕಲ್ಪಿಸ್ಕೊಳ್ತೀವಿ ಆ ರೀತಿ ಈಗ ಹೆಚ್ಚಾಗಿ ನಾವು ನೋಡೋದು ಆಶ್ರಮ ಅಂದ್ರೆ ವಿದ್ಯಾಭ್ಯಾಸ ಸಂಸ್ಕೃತದ ಬಗ್ಗೆ ಆ ಧ್ಯಾನದ ಬಗ್ಗೆ ದೇವರ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಈಗ ನಿಮ್ದು ಆಯುರ್ವೇದದ ಬಗ್ಗೆ ಈಗ ಸಾಮಾನ್ಯವಾಗಿ ಎಲ್ಲಾ ಆಶ್ರಮಗಳಲ್ಲೂ ವಿದ್ಯಾರ್ಥಿಗಳು ಅಲ್ಲೇ ಇದ್ದು ಕಲಿತಾರೆ ಅಥವಾ ಹೋಗಿ ಬಂದು ಮಾಡ್ತಾರೆ ಈಗ ನಿಮ್ಮ ಆಶ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಯಾವ ರೀತಿ ಸರ್ ಅಂದ್ರೆ ಹೇಗೆ ಮೇಡಮ್ ಅವರೇ ನಮ್ಮ ಆಯುರ್ವೇದ ಆಶ್ರಮ ರಿಜಿಸ್ಟ್ರೇಷನ್ ಆಗೋಕ್ಕೂ ಮುಂಚೆನೆ ನಾವೇನು ಮಾಡ್ತಿದ್ದೀವಿ ಅಂತ ದೇಶದ ನಾಲ್ ನಾನಾ ಕಡೆಯಿಂದ ನಮ್ಮ ಹತ್ರ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಕಲಿಯೋದಕ್ಕೆ ಬರ್ತಿದ್ದು ಇದರಲ್ಲಿ ನನ್ನೂರ ಮೂವತ್ತೆರಡು ಜನ ಮಹಿಳಾ ವಿದ್ಯಾರ್ಥಿಗಳು ಕೂಡ ಬರ್ತಿದ್ರು ಅವ್ರ ಜೊತೆಗೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ನೋಡಿ ನಿಮ್ಮ ಜೊತೆಗೆ ಒಬ್ಬ ನಿಮಗೆ ಸೆಕ್ಯೂರಿಟಿ ಮಾಡೋವಂಥವ್ರನ್ನ ಅಥವಾ ನಿಮ್ಮ ಮನೆಯವ್ರನ್ನ ಒಬ್ಬರನ್ನ ಕರ್ಕೊಳ್ಳಿ ಅಂತಂದು ಹೇಳಿಬಿಟ್ಟು ಅವರಿಗೆ ಎಲ್ಲಾದರೂ ಮನೆ ಅಥವಾ ವಸತಿ ಒಂದು ಅನುಕೂಲ ಮಾಡಿಕೊಡೋ ಅಂಥದ್ದು ಮೊದಲಿಗೆ ಅದು ಮಾಡ್ತಿದ್ವಿ ಪುರುಷರು ಅಥವಾ ಮಹಿಳಾ ಈ ಪುರುಷ ವಿದ್ಯಾರ್ಥಿಗಳಾದರೆ ನಮ್ಮಲ್ಲೇ ಇಟ್ಕೊಳ್ಳೋ ಅಂಥದ್ದು ಮತ್ತು ಮೂರು ತಿಂಗಳ ಕೋರ್ಸು ಆರು ತಿಂಗಳ ಕೋರ್ಸು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಅವರವರು ಯಾವ ಮಟ್ಟದಲ್ಲಿ ಅಧ್ಯಯನ ಮಾಡ್ತಾರೆ ಎಷ್ಟು ಬೇಗ ಪರಿಣಿತರಾಗ್ತಾರೆ ಅನ್ನೋದನ್ನು ಹಿಡಿದು ಮತ್ತು ಯಾವ್ಯಾವದ್ರ ಬಗ್ಗೆ ಒಂದೇ ಒಂದು ಕಾ ಕಾಯಿಲೆ ಬಗ್ಗೆ ನಿರ್ದಿಷ್ಟವಾದಂತಹ ಒಂದು ಕಾಯಿಲೆ ಬಗ್ಗೆ ಇವ್ರಿಗೆ ಆಸಕ್ತಿ ಇದೆಯಾ ಅಥವಾ ಸಂಪೂರ್ಣವಾದಂತಹ ಒಂದು ಆಯುರ್ವೇದವನ್ನು ಕಲಿಯೋದಕ್ಕೆ ಅವ್ರಿಗೆ ಆಸಕ್ತಿ ಇದೆಯಾ ಹೀಗೆ ಅವರ ಆಸಕ್ತಿ ಮೇಲೆ ಅವ್ರನ್ನ ವಿಭಾಗ ಮಾಡಿಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಬರೀ ಚೂರ್ಣ ಮಾಡೋ ಅಂಥದ್ದು ಎಲೆಗಳು ಇವು ಮೂಲೆ ತಂದು ಚೂರ್ಣ ಅಂಥದ್ದು ಅದನ್ನೇ ಕೇಳ್ತಾರೆ ಕೆಲವರು ಮಾಡ್ತಾರೆ ಕೆಲವರು ಲೇಹ ಮಾಡೋದನ್ನ ಕಲಸಿ ಅಂತಾರೆ ಇನ್ನು ಕೆಲವರು ಕಷಾಯ ಮಾಡೋದನ್ನ ಕೇಳ್ತಾರೆ ಮತ್ತೆ ಕೆಲವರು ಗುಳಿಗೆ ಮಾಡೋ ಅಂಥದ್ದು ಇದನ್ನ ಕೇಳ್ತಾರೆ ಮತ್ತು ಹೀಗೆ ಇಷ್ಟವಾದಂತಹ ಒಂದು ಇದನ್ನು ನಾವು ಕಲ್ಸ್ಕೊಡೋದನ್ನ ಮಾಡ್ತಾ ಬಂದ್ವಿ ಒಂದು ಸಾವಿರದ ಮುನ್ನೂರ ಎಂಬತ್ತೆರಡು ಜನ ವಿದ್ಯಾರ್ಥಿಗಳು ಕೂಡ ಇವತ್ತು ಇಡೀ ದೇಶ ತುಂಬ ಹಬ್ಬ ಹೋಗಿದ್ದಾರೆ ನಮ್ಮ ಆಶ್ರಮದ ಹೆಸರು ನಾಲ್ಕು ದಿಕ್ಕೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಚ್ಛಾಡ್ತಿದೀನಿ ಅವ್ರ ಹ್ಮ್ ಈಗ ಆಯುರ್ವೇದದ ಬಗ್ಗೆ ಹೇಳಿದ್ರಿ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಮೆಡಿಸಿನ್ ಗಳೆಲ್ಲ ನಮ್ಗೆ ಸಿಕ್ಬಿಡುತ್ತೆ ಅಂದ್ರೆ ನಾವು ಯೋಚನೆ ಮಾಡಕ್ ಹೋಗಲ್ಲ ಇದು ಯಾವ ಕಡೆಯಿಂದ ಬರುತ್ತೆ ಇದು ಹೇಗ್ ಬಂದು ನಮ್ಗ್ ಸಿಗುತ್ತೆ ಹೇಗ್ ತಲುಪುತ್ತೆ ನಮ್ ತನಕ ಅಂತ ಈಗ ಆಗ್ಲೇ ಹೇಳ್ದಂಗ ನಾನು ಕಾಡು ಪ್ರದೇಶನೇ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಯಾವ ರೀತಿ ಆ ಔಷಧ ಗಿಡಗಳನ್ನ ನೀವೇ ಬೆಳೆಸ್ತಿರೋ ಅಥವಾ ಹೇಗೆ ರಕ್ಷಣೆ ಮಾಡ್ತಿದ್ದೀರಾ ಹುಡುಕ್ತೀರಾ ಮೇಡಮ್ ಅವ್ರು ನಮಗೆ ಅನುಭವವಾಗಿ ಬಂದಿರತಕ್ಕಂತಹ ಒಂದು ಆ ಜ್ಞಾನದಿಂದ ನಾವು ಎಲ್ಲೆಲ್ಲಿ ಗಿಡಮೂಲಿಕೆಗಳಿದಾವೆ ಮತ್ತು ಯಾವ ಯಾವ ಅರಣ್ಯದಲ್ಲಿ ಏನೇನು ಗಿಡಮೂಲಿಕೆಗಳು ಸಿಗ್ತಾವೆ ಅನ್ನೋದನ್ನ ಪಟ್ಟಿ ಮಾಡಿ ಇಟ್ಕೊಂಡಿದೀವಿ ಇಂಥ ಜಾಗದಲ್ಲಿ ಅಥವಾ ಇಂಥ ಅರಣ್ಯದಲ್ಲಿ ಇಂಥದೇ ನಿರ್ದಿಷ್ಟ ಪ್ರದೇಶದಲ್ಲಿ ಈ ಮೂಲಿಕೆ ಸಿಗುತ್ತೆ ಅನ್ನೋದನ್ನ ಮೊದಲೇ ಗುರುತಿಸ್ಕೊಂಡಿದ್ದೀವಿ ಹಾಗೆ ಗುರ್ತಿಟ್ಕೊಂಡಂತಹ ಒಂದು ಮೂಲಿಕೆಗಳನ್ನು ಶಿಷ್ಯರ ಜೊತೆಗೆ ಹೋಗಿ ಅದನ್ನು ಸ ಯಾವಾಗ ಒಳ್ಳೆ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಅದನ್ನು ನಾವು ಕೊಯ್ಕೊಂಡು ಬರೋವಂಥದ್ದು ಅಥವಾ ಅದನ್ನು ಸಂಗ್ರಹಿಸ್ಕೊಂಡು ಬರೋವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂತಂದರೆ ಕಾಡಿಗೆ ಬೆಂಕಿ ಬಿತ್ತು ಅಂತಂದರೆ ಬೇಸಿಗೆಯಲ್ಲಿ ಎಲ್ಲ ಮೂಲಕಗಳು ಸುಟ್ಟು ಹೋಗ್ತವೆ ಹೀಗಾಗಿರೋದಕ್ಕೆ ನಾವು ಆದಷ್ಟು ಮಳೆಗಾಲದಲ್ಲೇ ಹೋಗಿ ಬರೋದನ್ನು ರೂಢಿಸ್ಕೊಂಡಿದ್ವಿ ಅದನ್ನು ತಂದು ಬೇಕಾದ್ರೆ ಶೇಖರಣೆ ಮಾಡಿಟ್ಕೊಂಡು ಅದನ್ನು ಯಾವ ರೀತಿ ಬೇಕಾದ್ರೂ ಬಳಸೋ ಅಂಥದ್ದು ಮಾಡ್ತೀವಿ ಇತ್ತೀಚೆಗೆ ಗಿಡಮೂಲಿಕೆಗಳು ನಿಜಕ್ಕೂ ಕೂಡ ಇದೊಂದು ಖೇದದ ವಿಚಾರ ಅಂತಂದು ಹೇಳೋದಕ್ಕೆ ಮನಸ್ಸು ಅಂತರ ಆಗತ್ತೆ ಯಾಕಂತಂದರೆ ಈಗ ಪರಿಸರದ ಒಂದು ನಾಶ ಎಗ್ಗಿಲ್ಲದೆ ಎಲ್ಲ ಕಡೆಯಂದು ನಡೀತಿದೆ ಎಲ್ಲಿ ಮನುಷ್ಯ ನಾಗರಿಕತೆಯ ಜೊತೆ ಜೊತೆಗೆ ನಗರೀಕರಣವೂ ಕೂಡ ಬೆಳೆಯಿತು ಆವಾಗ ಏನಾಗ್ತಿದೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದರೇನು ಪರಿಸರದ ಒಂದು ಪ್ರಕೃತಿಯ ನಾಶ ಯಥೇಚ್ಛವಾಗಿ ನಡ್ಕೊಂಡೇ ಇದೆ ಹೀಗಾಗಿ ಎಲ್ಲ ಕಾಡು ಮೇಡುಗಳು ಕೂಡ ಆಕ್ರಮಿಸಿಕೊಂಡು ಇವತ್ತು ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗೋಕ್ಕಿಂತಲೂ ಅರಣ್ಯ ನಾಶವಾಗಿ ಹೋಗ್ತಿರೋದೇನೆ ತುಂಬ ಇದೆ ಇದಕ್ಕಾಗಿ ನಾವು ಏನು ಮಾಡ್ತಿದ್ದೀವಿ ಅಂತ ಹಳ್ಳಿಗಳ ಕಡೆ ಮುಖ್ಯವಾಗಿ ಯಾಕಂತಂದರೆ ಈ ದನ ಕರುಗಳನ್ನು ಮೇಯೋಕ್ಕೆ ಹೋಗೋವರು ಜಾಸ್ತಿ ಕಾಡಿಗೆ ಬೆಂಕಿ ಹಾಕೋದನ್ನು ಮಾಡ್ತಾರೆ ಯಾಕಂತಂದ್ರೆ ಅವ ಜಾನುವಾರುಗಳು ಸರಳವಾಗಿ ಅಥವಾ ಇವರು ಕೂಡ ಕಾಡಲ್ಲಿ ಹೋಗಿ ಬರೋದಂಥದ್ದು ಆಗಲಿ ಇಲ್ಲಂಥ ವಿಪರೀತ ಮುಳ್ಳು ಕಂಟೆಗಳು ಇವೆಲ್ಲ ಕಾಡು ಬೆಳೆದು ಬಿಡುತ್ತೆ ಒಳಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅಥವಾ ಮತ್ತೆ ಯಥೇಚ್ಛವಾಗಿ ಹುಲ್ಲು ಬೆಳೆಯುತ್ತೆ ಅನ್ನೋ ಅವೈಜ್ಞಾನಿಕವಾದಂತಹ ಒಂದು ಆ ಜ್ಞಾನದಿಂದ ಕಾಡಿಗೆ ಬೆಂಕಿ ಹಾಕಿಬಿಡ್ತಾರೆ ಇದೇನಾಗುತ್ತೆ ಅಂತಂದರೆ ಅಷ್ಟೋ ಇಷ್ಟೋ ಉಳ್ಕೊಂಡಿರ್ತಕ್ಕಂಥ ಮೂಲಕಗಳು ಕೂಡ ನಾವು ಸಾರ ಸಗಟಾಗಿ ಎಲ್ಲವೂ ಸುಟ್ಟೋಗ್ತವೆ ಇದಕ್ಕೆ ನಾವು ನಮ್ಮ ಒಂದು ಸಮಿತಿ ಮತ್ತು ನಮ್ಮ ಆಶ್ರಮದವ್ರು ನಾವೇನು ಮಾಡಿದ್ದೀವಿ ಅಂತಂದರೆ ಅರಿವು ಕಾರ್ಯಕ್ರಮ ಅಂತಂದು ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ನಾವು ಸುತ್ತಿ ಕಾಡಿನ ಒಂದು ನಾಶ ಅಥವಾ ಕಾಡಿಗೆ ಬೆಂಕಿ ಇಡೋದು ಆ ಯಾವ ರೀತಿ ಒಂದು ವಿನಾಶದತ್ತ ತಗೊಂಡು ಹೋಗುತ್ತೆ ಮತ್ತು ಮೂಲಕಿ ಮೂಲಿಕೆಗಳನ್ನ ನಮ್ಗೆ ಸಿಗ್ತಿರ ಮಾಡುತ್ತೆ ಅಂತಂದು ಅವುಗಳ ಬಗ್ಗೆ ಅರಿವನ್ನು ತರೋದು ನಾವು ಮಾಡ್ತಿದೀವಿ ನಮ್ಮ ಜೊತೆಗೆ ಅರಣ್ಯ ಇಲಾಖೆ ಕೂಡ ಕೈ ಜೋಡಿಸ್ತಾ ಇದೆ ಮೇಡಮ್ ನೋಡಿ ಆಶ್ರಮದ ಕಲಿಕೆಗೂ ನಾವು ಆಚೆ ಕಲಿಯೋದಕ್ಕೂ ಎಷ್ಟು ಇರುತ್ತೆ ಈಗ ಆಶ್ರಮ ಅಂತ ಬಂದಾಗ ಅಥವಾ ಗುರುಕುಲ ಅಂತ ಬಂದಾಗ ಗುರುಗಳು ನಮ್ಮ ಒಟ್ಟಿಗೇನೆ ಇರ್ತಾರೆ ಅಂದ್ರೆ ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ವಿದ್ಯಾರ್ಥಿಗಳ ಜೊತೆ ನಾವು ಹೋಗ್ತೀವಿ ಗಿಡ ಮೂಲಿಕೆ ತರೋದಕ್ಕೆ ಅಂತ ಅಲ್ಲಿ ಈಗ ನಿಮ್ಮ ಒಂದು ಮಾತನ್ನ ಕೇಳುವಾಗ ಈ ಪ್ರಕೃತಿ ಅನ್ನೋದು ಸಾಹಿತ್ಯಕ್ಕೆ ಸಹಾಯ ಮಾಡುತ್ತೆ ಸಾಹಿತ್ಯ ಅನ್ನೋದು ಪ್ರಕೃತಿ ಬರುವ ನಿಜವಾಗ್ಲು ಈ ಸಾಹಿತ್ಯ ಅಂತ ನಿತ್ಕೊಂಡಿರೋದೆ ಈ ಪ್ರಕೃತಿ ಮೇಲೆ ಈ ಪರಿಸರದ ಮೇಲೆ ಈ ಭೂಮಂಡಲದ ಮೇಲೆ ಯಾಕಂದ್ರೆ ನೀವು ಬರೆಯೋದಕ್ಕೆ ಒಂದು ಪ್ರೇರಣೆ ಬೇಕು ನೀವು ಬರೆಯೋದಕ್ಕೆ ಆ ಪ್ರಾಣಿ ಪಕ್ಷಿಗಳು ಬೇಕು ಪ್ರಕೃತಿ ಬೇಕು ಹಸಿರು ಬೇಕು ನೆಲ ಜಲ ಹೀಗೆ ನೀವು ಸಾಹಿತ್ಯ ಸೇವೆ ಬಗ್ಗೆ ಹೇಳಿದ್ರಿ ಅಂದ್ರೆ ಈ ಪುಸ್ತಕಗಳನ್ನ ಬರ್ದೆ ಅಂತೆಲ್ಲ ಹೇಳಿದ್ರೆ ಅದ್ರ ಜೊತೆ ಮತ್ತೆ ಯಾವ ರೀತಿಯ ಒಂದು ಸೇವೆಯನ್ನ ಮಾಡ್ತಿದ್ದೀರಾ ಸರ್ ಸಾಹಿತ್ಯ ಅಂತ ಬಂದ್ರೆ ಯಾಕಂತಂದ್ರೆ ಸಾಹಿತ್ಯದ ವಿಚಾರ ತಗೊಂಡ್ರ ಮೇಡಮ್ ಅವ್ರೆ ನಾವು ಅನೇಕ ರೀತಿಯಾಗಿ ಒಂದು ಕಥಾ ಕವನ ಕಮಟಗಳನ್ನ ಮಾಡುವಂತಹದ್ದು ಅಥವಾ ಕವನ ಕಮ್ಮಟಗಳನ್ನು ಮಾಡೋ ಮಕ್ಕಳಲ್ಲಿ ಮತ್ತು ಉದಯೋನ್ಮುಖ ಕವಿಗಳಲ್ಲಿ ಅಥವಾ ಬರಹಗಾರರಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ತಿಂಗಳ ತಿಂಗಳಾಗ್ಬೋದು ಅಥವಾ ಎರಡು ತಿಂಗಳು ಮೂರು ತಿಂಗಳಿಗೊಂದು ಸಾರಿ ಆಗ್ಬೋದು ಕವನ ಕಮ್ಮಟಗಳನ್ನು ಮಾಡ್ತೀವಿ ನಮ್ಮ ಪರಿಷತ್ತಿನ ವತಿಯಿಂದ ಮತ್ತು ಅದರ ಜೊತೆಗೆ ನಾವು ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಶ್ರಮವನ್ನು ಸೇರಿಸ್ಕೊಂಡೇ ಮಾಡ್ತಿದ್ದೀವಿ ಕನ್ನಡದ ಸಾಹಿತ್ಯದ ಒಂದು ಕೆಲಸಗಳನ್ನು ಮಾಡ್ತಾ ಈ ನೆಲ ಜಲ ಸಂಸ್ಕೃತಿ ಭಾಷೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಗುರುತರವಾದಂತಹ ಒಂದು ಅದು ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕೂಡ ಹೌದು ನಾವು ಮಾಡಿದೆ ಹೋದರೆ ಇನ್ಯಾರು ಮಾಡೋದು ನಮ್ಮ ಭಾಷೆಯನ್ನು ಉಳಿಸೋಂತಹ ಜವಾಬ್ದಾರಿ ನಮ್ಮ ಎಲ್ಲರ ಹೆಗಲ ಮೇಲಿದೆ ಅದು ಯಾರು ನಮಗೆ ಹೇಳ್ಕೊಡೋ ಅಂಥದ್ದು ಅಗತ್ಯವೇ ಇಲ್ಲ ನಾವು ಮಾಡಬೇಕು ಕೂಡ ಯಾಕಂತಂದರೆ ಈ ನೆಲ ನಮಗೆ ಅನ್ನ ಕೊಟ್ಟಿದೆ ಉಸಿರು ಕೊಟ್ಟಿದೆ ಬಸರು ಕೊಟ್ಟಿದೆ ಎಲ್ಲವನ್ನೂ ಕೊಟ್ಟಂಥ ಈ ನೆಲದ ಋಣ ನಾನು ಯಾವತ್ತಿಗೂ ಕೂಡ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅದನ್ನು ಉಳಿಸಿ ಬೆಳೆಸೋ ಅಂತ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತಿದ್ದೀವಿ ಈ ಗಡಿ ಭಾಗದಲ್ಲಿ ಕನ್ನಡದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಏನು ಅಂತಂದರೆ ಮನೆ ಅಂಗಳದಲ್ಲಿ ನುಡಿಸಿರಿ ಅನ್ನೋ ಒಂದು ಕಾರ್ಯಕ್ರಮ ಆಗಬಹುದು ಅಥವಾ ಈ ಸಂಕ್ರಾಂತಿ ಕವಿಗೋಷ್ಠಿ ಅನ್ನೋದಾಗ್ಬೋದು ಅಥವಾ ಶಿವರಾತ್ರಿ ಕವಿಗೋಷ್ಠಿ ಅನ್ನೋದಾಗಬಹುದು ಇವೆಲ್ಲನೂ ನಾವು ಮಾಡ್ತೀವಿ ಇದರ ಜೊತೆಗೆ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಕೊಡೋದಕ್ಕಾಗಿ ವರ್ಣಚಿತ್ರ ಸ್ಪರ್ಧೆ ಆಗಬಹುದು ಮಹಿಳೆಯರಲ್ಲಿ ರಂಗೋಲಿ ಸ್ಪರ್ಧೆ ಆಗಬಹುದು ಮತ್ತು ವಿವಿಧ ವೇಷ ಸ್ಪರ್ಧೆಗಳಾಗಬಹುದು ಇದು ವೇಷಭೂಷಣ ಸ್ಪರ್ಧೆ ಆಗಬಹುದು ಇವೆಲ್ಲ ಮಾಡ್ತೀವಿ ಇದ್ರ ಜೊತೆಗೆ ಚುಟುಕು ಕವನ ಸ್ಪರ್ಧೆ ಮತ್ತು ಕವನ ಸ್ಪರ್ಧೆಗಳು ಕಥಾ ಸ್ಪರ್ಧೆಗಳು ಇವೆಲ್ಲವನ್ನು ಕೂಡ ನಾವು ಗಡಿ ಭಾಗದಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಮತ್ತು ನಮ್ಮ ಎಲ್ಲ ಸಂಘಟನೆ ಇವು ಯೂನಿಟ್ಗಳು ಎಲ್ಲೆಲ್ಲಿ ಇದ್ದಾವೆ ಘಟಕಗಳು ಅಲ್ಲೆಲ್ಲ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡು ಆ ಮುಖೇನ ನಾವು ಕನ್ನಡದ ಒಂದು ಶ್ರೇಯೋಭಿಲಾಷೆಗೆ ಕಟಿಬದ್ರಾಗಿ ನಿಂತಿದ್ದೀವಿ ಮೇಡಮ್ ಓಕೆ ಆ ಇದು ಒಂಥರ ಸಾಹಿತ್ಯಿಕ ಸೇವೆ ಅಥವಾ ನೆಲ ಜಲ ಭಾಷೆ ವೈಯಕ್ತಿಕವಾಗಿ ಹಾಗೆ ನಿಮ್ಮ ಪರಿಷತ್ತಿನ ಅಥವಾ ಸಂಘದ ಕಡೆಯಿಂದ ಒಂದು ಸೇವೆ ಅಂತಾನೆ ಕರಿಬಹುದು ನಾವು ಈಗ ನೀವು ಕನ್ನಡದ ಬಗ್ಗೆ ಅಥವಾ ಈ ನಮ್ಮ ಸಾಹಿತ್ಯದ ಬಗ್ಗೆ ಅಂತ ಹೋರಾಟ ಬಂದ್ರೆ ಯಾವ ರೀತಿ ತಮ್ಮ ಒಂದು ಸುದೀರ್ಘವಾದ ಆ ಒಂದು ಅಂದ್ರೆ ನಿಮ್ಮ ಜರ್ನಿ ಬಗ್ಗೆ ಆಗಿರಬಹುದು ಆ ಜೀವನದ ಬಗ್ಗೆ ಏನ್ ಹೇಳ್ತೀರಾ ಹೌದು ಮೇಡಮ್ ಯಾವಾಗ ಕನ್ನಡ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡು ಈ ಕನ್ನಡದ ನೆಲ ಜಲವನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಆಗೋಯ್ತದು ನಮ್ಮ ಹೆಗಲ ಮೇಲೆ ಬಿತ್ತದು ಯಾಕಂದ್ರೆ ನಾವು ಮಾಡಬೇಕು ಕನ್ನಡದ ಈ ನೆಲ ಜಲ ಸಂಸ್ಕೃತಿಗೆ ಧಕ್ಕೆ ಆದಾಗ ಈಗ ನೋಡಿ ಗೋವಾದಲ್ಲಿ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯಗಳಾಗಬಹುದು ಅಥವಾ ಬೆಳಗಾವಿಯಲ್ಲಿ ಮೊನ್ನೆ ಆದಂತಹ ಇವು ಆಗಬಹುದು ಮತ್ತು ಮಹಾರಾಷ್ಟ್ರದ ಕಡೆಯಿಂದ ಆಗುವಂಥದ್ದು ಈ ದೌರ್ಜನ್ಯಗಳಾಗಬಹುದು ಕನ್ನಡಿಗರ ಮೇಲೆ ಹೆಚ್ಚಾಗಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳನ್ನು ಅದನ್ನು ಧ್ವನಿ ಎತ್ತಬೇಕಾದ ಯಾರು ಜವಾಬ್ದಾರಿ ನಮ್ಮ ಕನ್ನಡಿಗರದ್ದೇ ತಾನೇ ನಾವು ಏನಾಗಿಬಿಟ್ಟಿದ್ದೀವಿ ಅಂತಂದರೆ ಯಾಕೋ ಬಹಳಷ್ಟು ಸಂಘಟನೆಗಳು ಹೆಸರಿಗೆ ಮಾತ್ರ ನಾಮಕಾವಸ್ಥೆ ಸಂಘಟನೆಗಳಾಗಿ ಉಳ್ಕೊಂಡ್ಬಿಟ್ಟವೆ ಕೇವಲ ನವೆಂಬರ್ ಮಾಹಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕನ್ನಡ ಸಂಘಟನೆಗಳಿಂದ ಏನೇನೂ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅವು ನವೆಂಬರ್ಗೆ ಮಾತ್ರವೇ ಸೀಮಿತ ಬೋರ್ಗರಿತವೆ ಮತ್ತೆ ತುಸ್ ಅಂತಂದು ಸುಮ್ನಾಗ್ಬಿಡ್ತವೆ ಈ ರೀತಿಯ ಸಂಘಟನೆಗಳು ನಿಜಕ್ಕೂ ಕೂಡ ಏನು ಮಾಡಲಾರು ನಿರಂತರವಾಗಿ ನಮ್ಮ ಎದೆ ಒಳಗೆ ನಮ್ಮ ಉಸಿರೊಳಗೆ ನಮ್ಮಲ್ಲಿ ಕನ್ನಡ ಭಾಷೆ ಅನ್ನೋದು ಅದು ಒಳಗೊಂಡಾಗ ಮಾತ್ರವೇ ಕನ್ನಡದ ಒಂದು ಉಳಿವು ಸಾಧ್ಯ ಅಂತಂದು ಹೇಳ್ತಾ ನಾವು ಹುಟ್ಟಿರೋದು ಇದೇ ಭೂಮಿಯಲ್ಲಿ ಬೆಳಿತಿರೋದು ನಮ್ಮನ್ನ ಬೆಳೆಸಿರೋದು ಇದೇ ನಾಡು ಇದೇ ಕನ್ನಡ ಇದೇ ಭಾಷೆ ಇದೇ ನೆಲ ಜಲ ಪರಿಸರ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಹಕ್ಕಿದೆ ನಮ್ಮ ಭಾಷೆಯ ಬಗ್ಗೆ ಆಗಿರಬಹುದು ನಮ್ಮ ಈ ನೆಲದ ಬಗ್ಗೆ ಆಗಿರಬಹುದು ನಾವು ಯಾವುದೇ ಇಲ್ಲದೆ ನಾವು ಹೋರಾಡಬಹುದು ಅಥವಾ ನಮ್ ನಾವೇ ವೈಯಕ್ತಿಕವಾಗಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಭಾಷೆಯ ಪರ ಮಾತಾಡ್ಬೇಕು ಎಷ್ಟು ಮಾತಾಡ್ತೀವೋ ಅಷ್ಟು ನಮ್ಮ ಭಾಷೆಯ ಒಂದು ಅಗತ್ಯ ಜಾಸ್ತಿ ಆಗುತ್ತೆ ಆ ಬೆಲೆ ಜಾಸ್ತಿ ಆಗುತ್ತೆ ಮತ್ತೆ ನಾವು ಹಿಂಜರಿಬಾರ್ದು ನಾನು ನಿಮ್ಮ ಅದನ್ನೇ ಅಹ್ ನೋಡಿದ್ದು ಹಿಂಜರಿಕೆ ಬೇಡ ಅಂತ ಈಗ ಸಾಹಿತ್ಯಿಕ ವಿಚಾರದಲ್ಲಿ ಮರೆಯಲಾಗದಂಥ ಸಂಘಟನೆ ಅಂತ ಬಂದ್ರೆ ಯಾವ್ದನ್ನ ಹೇಳ್ತೀರಾ ಖಂಡಿತವಾಗಿಯೂ ಇದಾವೆ ಮೇಡಮ್ ಅವರೇ ಸಾಹಿತ್ಯಿಕ ವಿಚಾರದಲ್ಲಿ ಮರೆಯಲಾಗಿರ್ತಕ್ಕಂಥ ಒಂದು ಎಷ್ಟೋ ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಹೋಗಿದ್ದಾವೆ ಅಂಥ ಒಂದು ಸಂಘಟನೆಗಳಲ್ಲಿ ಒಂದೆರಡನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತಿದ್ದೀನಿ ನಾವು ಈಗ ಒಂದು ಸಲ ಕೈವಾರದಲ್ಲಿ ವಾಚನಾಭಿವೃದ್ಧಿ ಕಮ್ಮಟ ಅನ್ನೋ ಒಂದು ಕಮ್ಮಟವನ್ನು ಆಯೋಜನೆ ಮಾಡಿದ್ದೀವಿ ಆವಾಗ ನಾನು ಅದು ನಾಲ್ಕು ದಿನದ ಕಾರ್ಯಾಗಾರ ಅಲ್ಲಿದ್ದೆ ಅಲ್ಲಿದ್ದಾಗ ಅಕಸ್ಮಾತ್ತಾಗಿ ಆಕೆ ಫೋನ್ ಮಾಡೋರು ನೋಡಿ ಮಗನಿಗೆ ಈ ಥರ ಆಗೋಗಿದೆ ಏನೋ ತಿಂದಿದ್ದಾನೆ ಒಂಥರ ಫುಡ್ ಪಾಯ್ಸನ್ ಆಗಿಬಿಟ್ಟು ಒಂಥರ ಒದ್ದಾಡ್ತಿದ್ದಾನೆ ಅಂತ ಒಂದನೇ ದಿನ ಹೇಗೋ ಏನೋ ಮಾಡ್ಕೋ ಅಂತಂದು ನಾನು ಸಮಾಧಾನ ಮಾಡಿದೆ ಆದರೆ ಎರಡನೇ ದಿನ ಪರಿಸ್ಥಿತಿ ವಿಷ್ಮ ಆಗೋಯ್ತು ವಿಷಮ ಆಗೋಯ್ತು ಮಗುಗೇನು ಆಗ್ಬಿಡುತ್ತೆ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಾಗ ಅಲ್ಲಿದ್ದಂಥ ನಮ್ಮ ಅಣ್ಣ ತಮ್ಮಂದಿರಿಗೆ ಮತ್ತು ಹಿತೇಶಿಗಳು ಹೇಳಿಬಿಟ್ಟು ಈ ಥರ ಆಗಿದೆ ಕರ್ಕೊಂಡು ಹೋಗಿ ಅಂತಂದು ನಾನು ಅವ್ರಿಗೆ ಹೇಳಿಬಿಟ್ಟು ನಾನು ಅಲ್ಲೇ ಕಾರ್ಯಾಗಾರದಲ್ಲಿ ಉಳಿದೆ ಕಾರ್ಯಾಗಾರದಲ್ಲಿ ಉಳಿದು ವಾಚನಾಭಿವೃದ್ಧಿ ಕಮ್ಮಟ ಮುಗಿಸ್ಕೊಂಡು ಮನೆಗೆ ಬಂದರೆ ಶುರುವಾಯಿತು ನೋಡಿ ಎಲ್ಲಿವರೆಗೂ ಬಂತು ವಿಚಾರ ಅಂತಂದರೆ ನಿಮಗೆ ಕನ್ನಡ ಹೆಚ್ಚು ಮಕ್ಕಳು ಹೆಚ್ಚು ನಾನು ಹೆಚ್ಚು ಅಂತಂದು ಹೋಗಿ ಕೊನೆಗಾ ಅದು ಎಲ್ಲಿವರೆಗೂ ಹೋಯಿತು ಅಂತಂದರೆ ತಲಾಕನವರೆಗೂ ಹೊಟ್ಟಾಯ್ತು ಅಲ್ಲಿವರೆಗೂ ಹೋದ ನಂತರ ನಾನು ಒಂದೇ ಮಾತು ಹೇಳಿದ್ದು ನನ್ನ ಶರೀರದಲ್ಲಿ ಕೊನೆಯ ಒಂದು ರಕ್ತದ ಅಣುರೇಣು ಇರೋವರೆಗೂ ಕನ್ನಡದಿಂದ ನನ್ನನ್ನು ಬೇರ್ಪಡೆ ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಹೆಂಡತಿ ಮಕ್ಕಳು ಬೇಕಾದ್ರೂ ತೊರೆದು ಬಿಡ್ತೀನಿ ಹೊರತು ನನ್ನ ಕನ್ನಡ ಸುದ್ದಿಗೆ ಬರಬೇಡಿ ಅಂತಂದು ಆವತ್ತೇ ಹೇಳಿಬಿಟ್ಟೆ ಈಗ ಏನು ಬೇಕಾರ ಬರ್ದಾಕ್ತೀನಿ ಎಲ್ಲವೂ ನೀವೇ ತಗೊಂಡು ಹೊರಟಾಗ್ಬಿಡಿ ನನ್ನನ್ನು ನನ್ನ ಕನ್ನಡವನ್ನು ನನಗೆ ಬಿಟ್ಟುಬಿಡಿ ಅಂತಂದು ಹೇಳಿದೆ ಈ ಒಂದು ಘಟನೆ ಬಹುಶಃ ಆ ತಕ್ಷಣಕ್ಕೆ ನಮ್ಮ ಆಕೆಗೆ ಆ ಕೋಪ ಆ ಸಿಟ್ಟು ಬಂದಿದ್ದು ಸಹಜವೇ ಯಾಕಂದರೆ ಮಕ್ಕಳು ಬಿಟ್ಟು ನಾನು ಎಲ್ಲೂ ಬೇರೆ ಕಾರ್ಯಕ್ರಮದಲ್ಲಿ ಇದ್ನಲ್ಲ ಅಂತಂದು ಒಂದು ಆಕೆ ಕಾಡ್ತಿತ್ತು ಆದರೆ ತದನಂತರ ಆಕೆ ಕನ್ನಡವನ್ನು ಎಷ್ಟು ಇದಾಗ ತಗೊಂಡಿದ್ದಾರೆ ಅಂತಂದು ನನಗೂ ಆವತ್ತಿಂದ ಕೂಡ ನಾನು ಬೆಂಗಾವಲಾಗೆ ನಿಂತ್ಬಿಟ್ರು ಅವನು ಸರಿ ಆಯಿತು ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಇದಕ್ಕೆ ನೀವಿರಿ ಅಂತಂದು ಹೇಳಿ ಇದು ಮಾಡೋ ಮತ್ತು ನನ್ನ ಕೊನೆಯ ನನ್ನ ಮೊದಲ ಒಂದು ಕವನ ಸಂಕಲನ ಬಿಡುಗಡೆ ಮಾಡೋಕ್ಕೂ ಕೂಡ ಆಕೆ ತನ್ನ ಕಿವಿಯೊಳ ಬಿಚ್ಚಿ ಮಾರುಕೊಟ್ಟು ನೋಡಿರಿ ನೀವು ಮೊದಲು ಕನ್ನಡ ಕನ್ನಡದಲ್ಲಿ ಕವನ ಸಂಕಲನ ಮಾಡಿರಿ ಅಂತಂದು ಆಕೆ ಅದು ಬಿಚ್ ಕೊಟ್ರಲ್ಲ ಅದನ್ನು ಯಾವತ್ತಿಗೂ ನಾನು ಮರೆಯೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಮಗುವಿನ ಜೀವನ ಜೊತೆ ಚಲ್ಲಾಟು ಮಾಡಿಕೊಂಡು ನಾನು ಈ ಕನ್ನಡವನ್ನು ಕನ್ನಡದಲ್ಲಿ ತೊಡಗಿಸ್ಕೊಂಡಿದ್ನಲ್ಲ ಇದು ಮತ್ತು ಇದು ನಮ್ಮ ಕೊಟ್ಟಿರ್ತಕ್ಕಂಥ ಇದು ಒಲೆ ಬಿಚ್ಚು ಕೊಟ್ಟು ನಾನು ಸಂಕಲನ ಮಾಡಿ ಬಿಡುಗಡೆ ಮಾಡೋದ್ನಲ್ಲ ಇವೆರಡೂ ಸಂಘಟನೆಗಳು ನಿಜಕ್ಕೂ ಕೂಡ ನಾನು ಮರೆಯೋಕ್ಕೆ ಆಗ್ತಿಲ್ಲ ಮೇಡಮ್ ಅವರೇ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತ ನಾವು ರಾಯಭಾಗ ತಾಲೂಕಿನ ಕಂಕಣವಾಡಿ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದ್ತಿರೋ ವಿದ್ಯಾಬಳಿಗರನ್ನು ಹುಡುಗಿನ ನಾವು ರಾಯಭಾಗ ತಾಲೂಕಿನ ಕರುನಾಡು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದೀವಿ ಯಾಕಂತಂದರೆ ನಾವು ಯಾವತ್ತಿಗೂ ವಯಸ್ಸಿಗೆ ಮತ್ತು ಯಾವುದೇ ರೀತಿಯ ಇದಕ್ಕೆ ನಾವು ಬೆಲೆ ಕೊಡಲಿಲ್ಲ ಕೇವಲ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ನಾವು ಒತ್ತು ಕೊಟ್ಟು ನಮ್ಮ ಧ್ಯೇಯವಾಕ್ಯವೇ ಅದು ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಅನ್ನೋ ಒಂದು ಧ್ಯೇಯವಾಕ್ಯದಡಿಯಲ್ಲಿ ನಾವು ಕನ್ನಡವನ್ನ ಪಸಿರತಕ್ಕಂತ ಕೆಲಸವನ್ನ ಮಾಡಿ ನಿಜವಾಗ್ಲೂ ಖುಷಿ ಆಗುತ್ತೆ ಸಾಹಿತ್ಯದ ಸೇವೆ ಮಾತ್ರ ಅಲ್ಲ ನಿಮ್ಮ ಜೀವನ ಶೈಲಿಯನ್ನ ನಿಮ್ಮ ಆ ಮನೆಯ ಒಂದು ಆ ವಿಚಾರಗಳನ್ನ ಕೇಳುವಾಗ ಒಬ್ಬ ಕವಿ ಎಷ್ಟೇ ಬರೆದ್ರೂ ಏನೇ ತನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂಡ್ರು ಕೆಲವು ವಿಚಾರಗಳನ್ನ ಹಂಚ್ಕೊಳಕ್ ಆಗಲ್ಲ ಎಷ್ಟೇ ನೋವುಗಳಿದ್ರು ಅವನು ಬರವಣಿಗೆ ಮೂಲಕ ಅದನ್ನ ಮರಿತಾನೆ ಆ ಕವಿ ಆ ಶಕ್ತಿ ಬರವಣಿಗೆಗಿರೋ ಶಕ್ತಿನೇ ಅದು ನಿಮ್ಗೆ ಬರವಣಿಗೆಯ ಜೊತೆ ಆ ಪ್ರಕೃತಿಯ ಸಂಬಂಧ ಹಾಗೆ ನೀವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಆ ಮಾನವನ ನೆಲೆಗಳ ಬಗ್ಗೆ ನೀವು ಸಂಶೋಧನೆ ಮಾಡ್ತಾ ಇದ್ರಿ ಅಂತ ಸರ್ ಅದ್ರ ಬಗ್ಗೆ ಏನ್ ಹೌದು ಮೇಡಮ್ ನಾವು ಈ ತರ ಒಂದು ಮೂಲಿಕೆಗಳನ್ನ ಹುಡುಕ್ತಾ ಹುಡುಕ್ತಾ ಹೋದಾಗ ಶಿಷ್ಯರ ಜೊತೆಗೆ ಅನೇಕ ರೀತಿಯಾದಂತಹ ನಾವು ಗುಹಾ ನೆಲೆಗಳನ್ನ ನೋಡಿದ್ವಿ ಆ ಗುಹಾ ನೆಲೆಗಳು ಒಂದೊಂದು ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಕೂಡ ಇದ್ದವು ಇನ್ನೂ ಕೆಲವು ಭೇದಿಸಲಾದಷ್ಟು ಉದ್ದಕ್ಕೂ ಇದ್ದವು ಈ ಗುಹಾ ನೆಲೆಗಳಲ್ಲಿ ಅನೇಕ ರೀತಿಯ ನಾವು ಪೇಂಟಿಂಗ್ಗಳನ್ನು ಗುರುಸಿದ್ದೀವಿ ಅದು ಆ ಪೇಂಟಿಂಗ್ಗಳನ್ನು ನಾವು ತುಲನೆ ಮಾಡಿದ್ರೆ ನಿಜಕ್ಕೂ ಹರಪ್ಪ ಮತ್ತು ಮಹಿಂಜೋಗ ದಾರ ಕಾಲದಲ್ಲಿ ಇದ್ದಂತಹ ಪಶುಪತಿಯ ಒಂದು ಚಿತ್ರಗಳಾಗಬಹುದು ಅಥವಾ ಪ್ರಾಣಿಗಳ ಚಿತ್ರ ಆಗಬಹುದು ಈ ರೀತಿಯ ಚಿತ್ರಗಳು ಅಂಥ ಗುಹಾ ನೆಲೆಗಳಲ್ಲಿ ಒಂದು ಬಣ್ಣಗಳಲ್ಲಿ ಬರೆದಿರೋದನ್ನು ನಾವು ಗುರುತಿಸಿದ್ದೀವಿ ಇದ್ರ ಜೊತೆ ಜೊತೆಗೆ ಅನೇಕ ರೀತಿಯ ಕಾಡು ಪ್ರಾಣಿಗಳನ್ನು ಅವರು ಬರೆದಿರೋ ಅಂಥದ್ದು ಮತ್ತು ಗುಹಾ ನೆಲೆಗಳಲ್ಲಿ ಹನ್ನೆರಡು ಅಡಿ ಹದಿನಾಲ್ಕು ಅಡಿಯ ಅಸ್ಥಿ ಮಾನವ ಅಸ್ಥಿ ಪಂಜರುಗಳು ಇರೋದನ್ನು ನಾವು ಗುರುಸಿದ್ದೀವಿ ಯಾವಾಗ ಇದು ನಮಗೆ ಕಣ್ಣಿಗೆ ಬಿತ್ತೋ ಅಲ್ಲಿಂದ ಆಚೆಗೆ ಪ್ರಾಚೀನ ಮಾನವ ನೆಲೆಗಳನ್ನು ಮೂಲಿಕೆಗಳ ಜೊತೆ ಜೊತೆಯಲ್ಲೇ ನಾವು ಸಂಶೋಧನೆ ಮಾಡೋದಕ್ಕೆ ಶುರು ಹಚ್ಕೊಂಡೆವು ಮೇಡಮ್ ಅವರು ಇಂಥ ಒಂದು ಪ್ರಾಚೀನ ಮಾನವ ನೆಲೆಗಳು ಸುಮಾರು ಒಂದು ಮುನ್ನೂರು ನೆಲೆಗಳಿಗಿಂತಲೂ ಹೆಚ್ಚಿಗೆ ನಾನು ಸಂಶೋಧನೆ ಮಾಡಿ ಅದರ ಸಂಪೂರ್ಣ ವಿವರವನ್ನು ಇಟ್ಟಿದ್ದೇನೆ ಬಿ ಎಲ್ ರೀಶ್ ಅವರು ನಮ್ಮ ಚಿಕ್ಕಬಳ್ಳಾಪುರದ ಕಡೆ ಬಂದಾಗ ಒಂದೇ ಒಂದು ಪ್ರಾಚೀನ ಮಾನವ ನೆಲೆಯನ್ನು ಗುರುಸಿರೋದನ್ನು ನಾವು ಕಾಣ್ತೀವಿ ಆದರೆ ಗುರುತಿಸದೆ ಉಳಿಕೆ ಇದ್ದಂತಹ ಎಷ್ಟೋ ಒಂದು ಅವರ ನೆಲೆಗಳನ್ನು ನಾವು ಗುರುಸಿದ್ದೀವಿ ಅದಕ್ಕಾಗಿಯೇ ಪಿ ಹೆಚ್ ಡಿಗೆ ನಾನು ಈ ವಿಚಾರ ತಗೊಂಡಾಗ ಅಡ್ಡಸಾಲು ಬೆಟ್ಟಗಳಲ್ಲಿನ ಪ್ರಾಚೀನ ಮಾನವ ನೆಲೆಗಳ ತೌಲನಿಕ ಅಧ್ಯಯನ ಅಂತಂದು ಅದಕ್ಕೆ ಶೀರ್ಷಿಕೆ ಕೊಟ್ಟೆ ಈ ವಿಚಾರಗಳನ್ನು ಪ್ರಸ್ತುತ ಪಡಿಸೋದಕ್ಕೆ ಎಲ್ಲ ಸಾಮಗ್ರಿ ಇದನ್ನು ಆಧಾರ ಸಮೇತವಾಗಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಸುಮಾರು ಪ್ರಾಚೀನ ಮಾನವ ನೆಲೆಗಳನ್ನು ಗುರುಸಿದ್ದೀನಿ ಮೇಡಮ್ ಅವ್ರೆ ನೋಡಿ ಈಗ ಈ ಥರದ ಹುಡುಕಕ್ಕೆ ಹೋಗ್ತೀರಾ ಸಂಶೋಧನೆಗೆ ಹೋಗ್ತೀರಾ ಯಾವ ರೀತಿ ಯಾರೆಲ್ಲ ಸಹಾಯಕ್ಕೆ ಬರ್ತಾರೆ ಸರ್ ಹೇಗಿರುತ್ತೆ ಅದು ಇಲ್ಲ ಮೇಡಮ್ ಖಂಡಿತವಾಗಿ ಯಾರ ಸಹಾಯವೂ ಇಲ್ಲಿ ಇರೋದಿಲ್ಲ ಕೇವಲ ನಮ್ಮ ಸಂಸ್ಥೆ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮ ಮತ್ತು ಆಶ್ರಮಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಜೊತೆಯೇ ನಾವು ಈ ರೀತಿಯ ಸಂಶೋಧನೆಗಳನ್ನು ಮಾಡೋಕ್ಕೆ ಹೋಗ್ತೀವಿ ಮೇಡಮ್ ಅವರೇ ಈ ರೀತಿ ಸಂಶೋಧನೆ ಮಾಡೋವಾಗ್ಲೇ ಎಷ್ಟೋ ಸಾರಿ ನಾವು ಕರಡುಗಳಿಗೆ ಸಿಗಾಕ್ಕೊಂಡಿದ್ದೀವಿ ಚಿರತೆಗಳಿಗೆ ಸಿಗಾಕ್ಕೊಂಡಿದ್ದೀವಿ ಎದುರುಗಡೆ ಹುಲಿಗಳೇ ಬಂದು ಹೋದಂತಹ ನಿದರ್ಶನಗಳು ಬಹಳಷ್ಟು ಇದ್ದಾವೆ ಮತ್ತು ಒಂದು ಕಡೆ ಬಹಳ ಡೀಪ್ ಫಾರೆಸ್ಟ್ ಅದು ಡಿಫಾರೆಸ್ಟಲ್ಲಿ ಈ ರೀತಿಯ ಸಂಶೋಧನೆ ಮಾಡಿಕೊಂಡಾಗ ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು ಆವತ್ತು ನನ್ನ ಜೀವನದ ಕೊನೆ ಅಂತಂದಲೇ ಅಂದ್ಕೊಂಡಿದ್ದೆವು ಆದರೆ ನಮ್ಮ ಹುಡುಗರೆಲ್ಲ ಇದ್ದರು ಅವರೆಲ್ಲ ಬೆಂಕಿ ಹಚ್ಚಿ ಅದಕ್ಕೆ ಶಾಖ ಕೊಟ್ಟು ಅದು ಬಿಟ್ಟು ಹೋಯಿತು ಇಂಥದ್ದು ಸಂಘಟನೆಗಳು ನಮ್ಮ ಜೊತೆ ಹೇಳುವಾಗ ಆಗಿದಾವೆ ಮೇಡಮ್ ನಿಜವಾಗ್ಲು ಆ ಒಂದು ಸಾಹಸಮಯ ಜೀವನನೇ ಅಂತ ಹೇಳ್ಬಹುದು ನಿಮ್ದು ಈಗ ಈ ಎಲ್ಲ ವಿಚಾರಗಳು ನೀವು ಸಾಹಿತ್ಯದ ಬಗ್ಗೆ ಆಗಿರ್ಬಹುದು ಇತಿಹಾಸದ ಬಗ್ಗೆ ಆಗಿರಬಹುದು ಗಿಡ ಮೂಲಿಕೆಗಳ ಬಗ್ಗೆ ಆಗಿರಬಹುದು ಈ ಮಾನವನ ನೆಲೆ ಬಗ್ಗೆ ಸಂಶೋಧನೆಗಳಾಗಿರ್ಬಹುದು ಇವೆಲ್ಲವನ್ನು ಸೇರಿಸಿದಾಗ ಖಂಡಿತವಾಗ್ಲು ಯಾರಾದ್ರೂ ಗುರುತ್ ಹಿಡದೆ ಹಿಡ್ದಿರ್ತಾರೆ ನಿಮ್ಮನ್ನ ಯಾಕಂದ್ರೆ ಇದು ಸಣ್ಣ ಸಾಧನೆ ಅಲ್ಲ ಈಗ ಯಾರೋ ಹೋಗಿ ನಾನು ಏನೋ ಮಾಡ್ತೀನಿ ಅಂತ ಅಂದ್ರೆ ಎಷ್ಟೋ ಜನ ಸಹಾಯಕ್ಕೆ ನಿಲ್ತಾರೆ ಇಷ್ಟೆಲ್ಲ ನೀವು ಸಾಧನೆ ಮಾಡಿರುವಾಗ ನಿಮ್ಮ ಈ ಸಾಧನೆಯನ್ನು ಮೆಚ್ಚಿ ಗುರುತಿಸಿ ನಿಮಗೆ ಬಂದಿರುವಂಥ ಪ್ರಶಸ್ತಿಗಳು ಸರ್ ಕಲಾಕುಂಚ ಪ್ರಶಸ್ತಿ ಅನ್ನುವ ಒಂದು ರಾಷ್ಟ್ರಮಟ್ಟದ ಪ್ರಶಸ್ತಿ ಗಣೇಶಿ ಕಲಾಕುಂಚ ಬಳಗ ದಾವಣಗೆರೆಯಿಂದ ಅದು ಬಂದಿರುತ್ತೆ ಅದು ಸಣ್ಣ ಕಥಾ ಸ್ಪರ್ಧೆಯಲ್ಲಿ ಬಂದಿತ್ತಂಥದ್ದು ತದನಂತರ ಕಾವ್ಯಾಂಜಲಿ ಪ್ರಶಸ್ತಿ ಅನ್ನುವುದು ದಿವಂಗತ ಡಿ ಕೆ ರವಿ ಅಭಿಮಾನಿ ಬಳಗ ಬಳ್ಳಾರಿ ಮತ್ತು ಕವಿವಾಣಿ ಪತ್ರಿಕೆ ಚಿಂತಾಮಣಿ ಇವರ ಒಂದು ಸಹಯೋಗದಲ್ಲಿ ನಡೆದಂತಹ ಒಂದು ರಾಜ್ಯ ಮಟ್ಟದ ಇದರಲ್ಲಿ ಅದು ಪ್ರಶಸ್ತಿ ಬಂತು ಕಾವ್ಯಾಂಜಲಿ ಪ್ರಶಸ್ತಿ ಅನ್ನೋದು ತದನಂತರ ಜೀವಿಕಾ ಪ್ರಶಸ್ತಿ ಅನ್ನೋದು ಅದು ತಾಲೂಕು ಮಟ್ಟದ್ದು ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದ್ದು ಆಮೇಲೆ ಅಂತಾರಾಷ್ಟ್ರೀಯ ಬಹುಭಾಷಾ ಪದ್ಧತಿ ಬಹುಭಾಷಾ ಕವಿ ಅಂತಂದು ಅದು ಪ್ರಶಸ್ತಿ ಹಿಂದಿ ಪ್ರಚಾರ ಸಮಿತಿಯಿಂದ ಬಂದದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ಬರೀ ಕವಿಯನ್ನ ನೋಡಿರ್ತೀವಿ ಬರೀ ಆಯುರ್ವೇದ ವೈದ್ಯರನ್ನ ನೋಡಿರ್ತೀವಿ ನೀವು ಒಂಥರ ಎಲ್ಲದರ ಮಿಶ್ರಣ ಪ್ರಕೃತಿಯಲ್ಲಿ ಕವಿಯನ್ನ ಹುಡುಕ್ಬೋದು ನಾವು ಪ್ರಕೃತಿಯಲ್ಲಿರೋ ಕವಿ ಅಂತ ಹೇಳ್ಬೋದು ಅಥವಾ ಕವಿಯೊಳಗಿರುವ ವೈದ್ಯರು ಅಂತಾನು ಹೇಳ್ಬೋದು ಆ ಗುರುಗಳು ಕೂಡ ಆಗಿದ್ದೀರಾ ಆಶ್ರಮದಲ್ಲಿ ಹೇಳ್ಕೊಡ್ತಿದಿರಾ ಅಂತ ಹೇಳಿದ್ರಿ ಆ ನಿಜವಾಗ್ಲೂ ತುಂಬಾ ಖುಷಿ ತುಂಬಾ ತುಂಬಾ ಖುಷಿ ಅಂತ ಅನ್ಸುತ್ತೆ ಸರ್ ಕೊನೆಯದಾಗಿ ಈ ಜೀವನವನ್ನ ಅಂದ್ರೆ ನೀವು ಈ ಪರಿಸರದಲ್ಲಿ ಕಳೆದಂತಹ ಕ್ಷಣಗಳಾಗಿರ್ಬಹುದು ಅಥವಾ ನಿಮ್ಮ ದಾಂಪತ್ಯದ ಜೀವನ ನಿಮ್ಮ ಒಂದು ತಂದೆ ತಾಯಿಯೊಟ್ಟಿಗೆ ಕಳೆದಂತಹ ಜೀವನ ಸಂಪೂರ್ಣವಾಗಿ ತಗೊಂಡ್ರೆ ಆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ನಿಮ್ ನಿಮ್ಮ ಅನುಭವ ಖಂಡಿತವಾಗಿ ಮೇಡಮ್ ಅವರೇ ಯಾಕಂತಂದ್ರೆ ಭಾರತೀಯ ಒಂದು ಕೌಟುಂಬಿಕ ಪದ್ಧತಿಯಲ್ಲಿ ಅವಿಭಕ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಉನ್ನತವಾದಂತಹ ಸ್ಥಾನ ಇತ್ತು ಈಗಲೂ ಇದೆ ಈ ಥರದ ಒಂದು ಅವಭಕ್ತ ಕುಟುಂಬದಲ್ಲಿ ಬೆಳೆದ ನನಗೆ ಆ ಎಲ್ಲರೊಟ್ಟಿಗೆ ಇರೋದು ಮತ್ತು ಎಲ್ಲರೊಟ್ಟಿಗೆ ಸುಖ ಸಂತೋಷವನ್ನು ಮತ್ತು ನಮ್ಮ ನಲಿವು ನೋವುಗಳನ್ನು ಹಂಚಿಕೊಳ್ಳೋದಿದೆಯಲ್ಲ ಇದು ಬಹಳ ಸಂತೋಷವನ್ನು ಕೊಡೋವಂಥ ವಿಚಾರ ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಏನಾಯಿತು ಅಂತಂದರೆ ಅವಿಭಕ್ತ ಕುಟುಂಬಗಳು ಹೊಡೆದು ಸಣ್ಣ ಕುಟುಂಬಗಳೇ ಸುಖಿ ಕುಟುಂಬಗಳು ಅಂತಂದು ಅದ್ರ ಹಿಂದೆ ಬಿದ್ವಿ ಅದ್ರ ಹಿಂದೆ ಬಿದ್ದು ಏನಾಯಿತು ಅಂತಂದರೆ ಇಲ್ಲಿ ಮಾನವೀಯ ಸಂಬಂಧಗಳಿಗೆ ಕೊಳ್ಳಿ ಬಿದ್ದೋಯಿತು ಯಾರು ಯಾರು ಇಲ್ಲದಿರ ಆಗೋದು ಅಣ್ಣ ಯಾರೋ ಅಪ್ಪ ಯಾರೋ ಅಮ್ಮ ಯಾರೋ ಅಕ್ಕ ತಂಗಿ ಯಾರೋ ಈ ಥರದ ಒಂದು ಭಾವನಾತ್ಮಕ ಸಂಬಂಧಗಳು ಏನೇನು ಬೆಸತ್ಕೊಂಡಿರ್ತಾವ ಅವಿಭಕ್ತ ಕುಟುಂಬದಲ್ಲಿ ಇವೆಲ್ಲ ಎಲ್ಲೋ ಕಿತ್ತು ಇದಾಗ್ದಂಗೆ ಸ್ಟ್ರಕ್ ಆದಂಗೆ ಆಗೋದು ಮೇಡಮ್ ಅವರೇ ನನಗೆ ಅವಿಭಕ್ತ ಕುಟುಂಬದ ಇಂಥ ಒಂದು ಪದ್ಧತಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದನ್ನೇ ಬಹಳ ಸಂತೋಷ ಕೊಡುತ್ತೆ ನಾವು ಅನ್ನೋ ಒಂದು ಭಾವನೆ ಹೌದು ಆ ಸೆಳೆತ ಆ ಪ್ರೀತಿ ಆ ಖುಷಿನೇ ಬೇರೆ ಯಾಕಂದ್ರೆ ಈಗ ನಾವ್ ನೋಡ್ತೀವಿ ನಾವು ಕಾರ್ಯ ನಿಮಿತ್ತ ನಾವು ನಮ್ಮ ಕುಟುಂಬದಿಂದ ಬೇರೆ ಇದ್ರು ಆ ಕಾರ್ಯ ಮುಗಿದ ತಕ್ಷಣ ನಾವ್ ಯಾವಾಗ ಹೋಗ್ತಿವಿ ಊರಿಗೆ ನಾವ್ ಯಾವಾಗ ನಮ್ಮವರನ್ನ ನೋಡ್ತೀವಿ ಅನ್ನೋ ಆ ಆ ಒಂದು ಕುತೂಹಲ ಆಗಿರ್ಬೋದು ಕಾತರ ಅದೊಂಥರ ಖುಷಿ ಈಗಿನ ಈ ಕುಟುಂಬಗಳಲ್ಲಿ ನಿಜವಾಗ್ಲೂ ಅದು ತುಂಬಾ ಕಡಿಮೆ ಯಾಕಂದ್ರೆ ಇಬ್ರು ಮೂರ್ ಜನ ಇದ್ರೆ ಅದೊಂದು ದೊಡ್ಡ ಕುಟುಂಬ ಅಂತ ಈಗಿನವ್ರಿಗೆ ಯಾಕಂದ್ರೆ ಕೆಲ್ಸಕ್ ಹೋಗ್ತಾರೆ ಅವರ ಒಂದು ಬ್ಯುಸಿ ಇದ್ರಲ್ಲೇ ಇರ್ತಾರೆ ಅವರು ಏನೋ ಅವರ ಕೆಲ್ಸ ಇರುತ್ತೆ ಮಕ್ಳು ಒಂದ್ ಮಗು ಎರಡ್ ಮಗು ಹಂಗೆ ಅದ್ ಇಷ್ಟೇ ಅನ್ನೋದೇ ಒಂದು ಕುಟುಂಬ ನಮ್ಮ ಹಳೇ ಒಂದು ಪದ್ಧತಿಗಳು ಹಂಚಿ ತಿನ್ನೋದು ಆ ಆ ಒಂದು ಪ್ರೀತಿ ಯಾರೋ ಬಿದ್ದಾಗ ಯಾರೋ ಅಳೋದು ಮತ್ತೆ ಆ ಊರು ಹಳ್ಳಿ ಅಂತ ಬಂದ್ರೆ ಒಂದು ಇಡೀ ಹಳ್ಳಿನೇ ಒಂದು ಮನೆ ತರ ಆ ಒಂದು ಇದೇ ಬೇರೆ ಆ ತರದ ಒಂದು ಪರಿಸರದಲ್ಲಿ ನೀವು ಬೆಳೆದಿದ್ದೀರಾ ಅಂದ್ರೆ ಖುಷಿ ಅನ್ಸುತ್ತೆ ಸರ್ ಕೊನೆಯದಾಗಿ ನಿಮ್ಮ ಕುಟುಂಬದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಖಂಡಿತ ಮೇಡಮ್ ಅವರೇ ಯಾಕಂತಂದ್ರೆ ಮಾನವೀಯ ಸಂಬಂಧಗಳಿಗೆ ಹೊರತಾದಂತಹ ಜೀವನವನ್ನ ನಾವು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಆದ್ರಿಂದ ಮಾನವೀಯ ಮೌಲ್ಯಗಳಿಗೆ ಮತ್ತು ಮಾನವೀಯ ತುಡಿತಗಳಿಗೆ ಮಾನವೀಯ ಮನುಷ್ಯತ್ವಕ್ಕೆ ಬೆಲೆ ಕೊಡಿ ಅಂತಂದ ಹೇಳ್ತೀನಿ ಮತ್ತು ಅದನ್ನೇ ಕೇವಲ ನಾಲಿಗೆ ಮೇಲೆ ಹೇಳ್ಕೊಳ್ಳೋದೇ ಅಲ್ದಿರೇ ಅದನ್ನು ಕಾಯ ವಾಚ ಮನಸ ನಮ್ಮೊಳಗೂ ತರಬೇಕು ಮತ್ತು ನಮಗೆ ಅನ್ನದ ಒಂದು ಭಾಷೆಯಾಗಿರ್ತಕ್ಕಂಥ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು ಎಲ್ಲರೊಂದಿಗೆ ಸಹೃದಯತೆಯಿಂದ ಸಹೋದರತ್ವದಿಂದ ಬಾಳಬೇಕು ಅದೇ ಮನುಷ್ಯ ಜೀವನ ಪಂಪ ಹೇಳ್ದಂಗೆ ವಸುದೈವಕ ಕುಟುಂಬ ಅನ್ನೋ ಒಂದು ಕಲ್ಪನೆ ಐತಲ್ಲ ಆ ಕಲ್ಪನೆಯನ್ನು ಅದರಲ್ಲಿ ಒಳಗೊಂಡು ನಾವು ಜೀವಿಸಬೇಕೆ ಹೊರತು ಪ್ರತ್ಯೇಕವಾಗಿ ನಾವು ಏನು ಮಾಡ್ಲಾರಿ ಯಾಕಂತಂದರೆ ಸಿಂಗಲ್ ಮೈಂಡ್ ಈಸ್ ಡೆವಿಲ್ ಮೈಂಡ್ ಅನ್ನೋ ಒಂದು ಆಂಗ್ಲ ಭಾಷೆಯಂತೆ ಒಂದಕ್ಕೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಇರಬೇಕು ಸಾಮಾಜಿಕ ಕೂಡು ಕುಟುಂಬ ವ್ಯವಸ್ಥೆ ಏನಿದೆ ಅಂಥ ವ್ಯವಸ್ಥೆ ಒಳಗೆ ಸೇರಿಕೊಂಡು ದೇಶದ ಸಮಗ್ರವಾದಂತಹ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೈ ಕೈ ಹಾಕಿ ಆ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ನೋಡಬೇಕು ಅಂತಂದೇ ಕೊನೆ ಮಾತಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಪಡ್ತೀವಿ ನಿಜವಾಗ್ಲೂ ನಮ್ಮ ಈ ಭಾರತ ದೇಶ ಅನ್ನೋದೇ ಸೌಹಾರ್ದತೆ ಮೇಲೆ ನಿಂತ್ಕೊಂಡು ಆ ನಂಬಿಕೆ ವಿಶ್ವಾಸ ಪ್ರೀತಿಯಿಂದನೇ ನಾವು ತುಂಬಾ ವಿಶೇಷ ಅಂತ ಅನ್ಕೊಂಡಿರೋದು ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದೇ ನಾವು ಎಷ್ಟೋ ವರ್ಷಗಳಿಂದ ಅದು ಈಗಿಂದ ಅಲ್ಲ ಆ ಕಾಲದಿಂದಲೂ ನಾವು ಅದನ್ನೇ ಬೆಳೆಸ್ಕೊಂಡು ಯಾವ ಜಾತಿ ನೋಡಲ್ಲ ಯಾವ ಭಾಷೆ ನೋಡಲ್ಲ ನಾವು ಎಲ್ಲರೂ ಒಂದೇ ಕುಟುಂಬದವರು ಅಂತಾನೆ ಬೆಳ್ಕೊಂಡು ಬಂದಿರೋದು ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು ಅದರಲ್ಲಿ ನಾವು ಬದುಕಬೇಕು ನಮ್ಮ ಜೀವನವನ್ನು ಜೀವಿಸಬೇಕು ನಮ್ಮ ಭಾಷೆಯನ್ನು ನಮ್ಮ ನಾಡು ನುಡಿ ನೆಲ ಜಲವನ್ನು ಪ್ರೀತಿಸಬೇಕು ಅನ್ನೋ ನಿಮ್ಮ ಮಾತು ನಿಜವಾಗ್ಲೂ ಖುಷಿ ಕೊಡ್ತು ಸರ್ ನಿಮ್ಮ ಈ ಸಾಹಿತ್ಯದ ಜೀವನ ಆಗಿರಬಹುದು ಅಥವಾ ಈ ವೈದ್ಯಕೀಯ ಜೀವನ ಆಗಿರಬಹುದು ಸಂಶೋಧನಾ ಜೀವನಕ್ಕೆ ಇನ್ನೂ ಒಳ್ಳೆಯದಾಗಲಿ ಶುಭವಾಗಲಿ ನಿಮಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ಹಾಗೆ ತುಂಬ ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡ್ವಿ ನಿಮ್ಮಿಂದ ನಿಮ್ಮ ಹೇಳ್ತಾರಲ್ಲ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ನಾವು ಯಾವತ್ತು ತುಂಬ ಸಾಧನೆ ಮಾಡಿದವರನ್ನ ನೋಡಿದಾಗ ನಿಮ್ ನಾವು ನೋಡಿದಾಗ ನಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ ಅಲ್ಪ ಸ್ವಲ್ಪ ಮಾಡ್ದವ್ರು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅವ ನಾನು ಇದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಆದರೆ ನಿಮ್ಮ ಮಾತಲ್ಲಿ ಯಾವಾಗಲೂ ನಾನು ಫಸ್ಟು ಮೊದಲು ಬಂದಾಗ್ಲಿಂದನೂ ಮೇಡಮ್ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ನೀವಾಗೆ ಹೇಳಿದ್ದ ನಾನು ನೋಡಲಿಲ್ಲ ನಾನೇ ಏನೋ ಕೇಳಿದಾಗ ನೀವು ಹೇಳ್ಕೊಂಡ್ರಿ ಇದೇ ಒಂದು ಸಾಧಕರ ಒಂದು ಗುಣ ಇದಕ್ಕೆ ಹೇಳೋದು ಸಾಧನೆ ಮಾಡಿದವರು ಯಾವಾಗಲೂ ಶಾಂತವಾಗಿರ್ತಾರೆ ಅಂತ ಶಾಂತವಾಗಿರೋದ್ರಿಂದಾನೇ ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ ನಿಜವಾಗಲೂ ಖುಷಿ ಆಯಿತು ಸರ್ ನೀವು ಬಂದಿದ್ದಕ್ಕೆ ಇಂದಿನ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದು ಖುಷಿಯೊಂದಿಗೆ ನಮಗೆ ಹೆಮ್ಮೆ ಕೂಡ ಆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ನೀವು ಸಮಯವನ್ನು ಕಳೆದ್ರಿ ಧನ್ಯವಾದಗಳು ಸರ್ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಫಯಾಜ್ ಅಹಮದ್ ಖಾನ್ ಸರ್ ಅವರಿಂದ ಎಷ್ಟೆಲ್ಲ ವಿಷಯವನ್ನು ನಾವು ತಿಳ್ಕೊಂಡ್ವಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಂಚಿಕೆಗಳಲ್ಲಿ ಹೊಸ ಸಾಧಕರೊಂದಿಗೆ ನಾವು ನಿಮ್ಮ ಮುಂದೆ ಇರ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ